ಇಷ್ಟು ಸೆಗಣಿ ಇಷ್ಟು ಗಟ್ಟಿಯಾಗಿಬೇಕು ಏನೋ ಕೆಮಿಕಲ್ ಬಳಸ್ತಾರೆ ಕೆಮಿಕಲ್ ಅಲ್ಲ ಅದು ಅದು ಒಂದು ಜಿಗಟು ಅನ್ನೋದು ಮರದ ಇದರಿಂದ ತಯಾರಿಸಿರ್ತಾರೆ ಅದು ಸಹ ಅವಯವಾಗಿಯೇ ಇರುತ್ತೆ ಒಂದು ಹಣತೆ ಉರಿಯೋದ್ರಿಂದ ಸಮಾಜದಲ್ಲಿ ಹೆಚ್ಚು ಆಮ್ಲಜನಕ ಬಿಡುಗಡೆಯಾಗುತ್ತೆ ಹಾಗಾಗಿ ಅದು ಗೊತ್ತಿದ್ದರಿಂದ ನಾನು ಒಂದು ನೂರು ಹಣತೆಗಳನ್ನ ಮಾಡಬೇಕು ಅಂತ ಅಂದ್ಕೊಂಡು ಶುರು ಮಾಡಿದೆ ಅಣತೆ ಮಾಡಿ ಹೀಗೆ ಸುಮ್ಮನೆ ಸ್ಟೇಟಸ್ ಹಾಕೊಂಡೆ ತುಪ್ಪ ಮತ್ತೆ ಸೆಗಣಿ ಒಟ್ಟಿಗೆ ಸೇರೋದ್ರಿಂದ ಆಮ್ಲಜನಕ ಹೆಚ್ಚು ಬಿಡುಗಡೆಯಾಗುತ್ತೆ ಸರ್ ಒಂದು ಧೂಪ ಏನಿದೆ ಈ ಒಂದು ಧೂಪ ಹಚ್ಚೋದ್ರ ಜೊತೆಗೆ ಒಂದು ದೇಶಿ ಉತ್ಪನ್ನ ಬಳಕೆ ಆಗುತ್ತೆ ಅದಲ್ಲದೆ ಯಾವುದೇ ತರ ಸೈಡ್ ಎಫೆಕ್ಟ್ ಇರೋದಿಲ್ಲ ಇವತ್ತು ಎಷ್ಟೋ ಜನರಿಗೆ ಗಂಧದ ಕಡ್ಡಿಯನ್ನು ಮನೇಲಿ ಹಚ್ಚೋದು ಬಿಟ್ಟಿದ್ದಾರೆ ಇವತ್ತು ಗಂಧದ ಕಡ್ಡಿಯಲ್ಲಿ ಬೊಂಬು ಇರುತ್ತೆ ಇದ್ರನ್ನ ನಾವು ಸುಡೋದ್ರಿಂದ ಕಾರ್ಬನ್ ಹೆಚ್ಚಾಗಿ ಬಿಡುಗಡೆ ಆಗುತ್ತೆ ಮನೆಯೊಳಗೆ ನೋಡಿ ನಾವು ಇದಕ್ಕೆ ಧೂಪ ಮಾಡೋದಕ್ಕೆ ಕೆಲವರು ಮಿಷಿನರಿಗಳಲ್ಲಿ ಬಂಡವಾಳ ಹಾಕ್ತಾರೆ ಇದು ಅರ್ಧದ ಮುಕ್ಕಾಲು ಇಂಚಿನ ಪೈಪು ಪೈಪ್ನ ಒಂದೂವರೆ ಇಂಚು ಅಳತೆಗೆ ಸಮನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪ್ರಥಮವಾಗಿ ಅದನ್ನು ಕಟ್ ಮಾಡಿಕೊಂಡು ಒಂದಕ್ಕೊಂದು ಫೆವಿಕಲ್ ಹಾಕಿ ಜೈಂಟ್ ಮಾಡ್ತಾ ಹೋಗಿ ಒಂದೊಂದು ಪೈ ಜೈಂಟ್ ಮಾಡಿ ಕೊನೆಗೆ ಈ ರೀತಿ ತಯಾರಾದಂಥದ್ದನ್ನು ಲೋಡ್ ಮಾಡುವಂಥದ್ದು ಇದರಲ್ಲಿ ಶುದ್ಧೀಕರಿಸಿದ ಗೋವರ್ಕ ಇರುತ್ತೆ ಗೋವರ್ಕವನ್ನು ಹಾಕಿರ್ತೀವಿ ಗೋನ ಇಲ್ದು ಪೆನ್ನ ಪೇಂಟ್ರಿ ಅಂತ ಬರುತ್ತೆ ಮೂಲ ಕಲ್ಚರ್ ಅದು ಅದು ಸಹ ಮರದ್ದೇನೆ ಅದನ್ನು ಹಾಕಿರ್ತೀವಿ ಜೊತೆಗೆ ನಿಂಬೆ ಹುಲ್ಲಿನ ರಸ ಬೇವಿನ ಎಣ್ಣೆ ನೀಲಿಗಿರಿ ತೈಲ ಹಾಕಿ ಇದನ್ನು ಪ್ರಾಡಕ್ಟ್ ಮಾಡೋದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ ಸರ್ ನಮಸ್ತೆ ಬಿಂಡಿಗಿನವೆಯಲ್ಲಿ ಶ್ರೀಲಕ್ಷ್ಮಿ ಗೋಮಾತ ಮಂದಿರ ಪಂಚಗವ್ಯ ಉತ್ಪನ್ನ ಕೇಂದ್ರ ನಮ್ಮ ಉತ್ಪನ್ನ ಕೇಂದ್ರದಲ್ಲಿ ಹಸುಗಳಿಂದ ಬರುವಂತಹ ಗಂಜಲ ಮತ್ತು ಗೋಮಯದಿಂದ ಒಂದಷ್ಟು ಉತ್ಪನ್ನಗಳನ್ನು ತಯಾರಿಸ್ತಾ ಇದ್ದೀವಿ ಆ ಉತ್ಪನ್ನಗಳಲ್ಲಿ ಗಣೇಶ ಮೂರ್ತಿ ಈ ಗಣೇಶ ಮೂರ್ತಿ ಸಂಪೂರ್ಣ ಗೋಮಯದಿಂದ ಮಾಡಿರುವಂಥದ್ದು ಗೋಮಯಕ್ಕೆ ವಿಸರ್ಜನೆ ಮಾಡಿದಾಗ ಏನಾಗುತ್ತೆ ಗೋಮಯದ್ದು ಸ್ವಲ್ಪ ವೆಯ್ಟ್ ಕಡಿಮೆ ಇರುತ್ತೆ ವಿಸರ್ಜನೆ ಮಾಡಿದಾಗ ಬೇಗ ಮೇಲೆ ಇದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡ್ತೀವಿ ಸ್ವಲ್ಪ ಹುತ್ತದ ಮಣ್ಣನ್ನು ಬಳಸಿರ್ತೀವಿ ಸೊ ಹುತ್ತದ ಮಣ್ಣು ಸಹ ಪ್ರಕೃತಿ ಅಂಧತ್ವಾದದ್ದೇ ಮತ್ತು ಇದು ಅಷ್ಟೇ ಈ ಗಣೇಶ ಮೂರ್ತಿ ಮಾಡಬೇಕಾದ್ರೆ ಸ್ವಲ್ಪ ಜಿಗಟನ ಹಾಕಿದರೆ ಮಾತ್ರ ಸೆಗಣಿ ಏನು ಗೋಮಯ ಗಟ್ಟಿ ಬರೋದು ಇಷ್ಟು ಸ್ಟ್ರೆಂಥಾಗಿ ಉಳಿಯೋದಕ್ಕೆ ಕೆಲವರು ಅನ್ಕೋಬೋದು ಇಷ್ಟು ಸೆಗಣಿ ಇಷ್ಟು ಗಟ್ಟಿಯಾಗಿ ಉಳಿಬೇಕಾದ್ರೆ ಏನೋ ಕೆಮಿಕಲ್ ಬಳಸ್ತಾರೆ ಅಂತ ಕೆಮಿಕಲ್ ಅಲ್ಲ ಅದು ಅದು ಒಂದು ಜಿಗಟು ಅನ್ನೋದು ಮರದಪ್ಪ ಇದರಿಂದ ತಯಾರಿಸಿರ್ತಾರೆ ಅದು ಸಹ ಸಾವಯವಾಗೇ ಇರುತ್ತೆ ಗೌರಿ ಗಣೇಶ ಹಬ್ಬದ ಸಮಯದಲ್ಲಿ ಈ ಗಣೇಶ ಮೂರ್ತಿನ ನಾವು ಕೂರಿಸಿ ಪೂಜೆ ಮಾಡೋದು ಒಂದು ವಿಶೇಷ ಏನಪ್ಪ ಅಂತಂದರೆ ಇವತ್ತು ಯಾವುದೇ ಶುಭ ಸಂಬರ್ಭಗಳದು ಸಹ ಒಂದು ಗೋವಿನ ಸೆಗಣಿಯನ್ನು ತಗೊಂಡು ಬೆನಕ ಅಂತ ಮಾಡಿ ಪೂಜೆ ಮಾಡೋದಿದೆ ನಾವು ಈ ಸಂಪೂರ್ಣ ಗಣಪತಿಯನ್ನೇ ಗೋಮಯದಿಂದ ತಯಾರಿಸೋದ್ರಿಂದ ಅವರು ಗಣಪತಿ ಹಬ್ಬದಲ್ಲಿ ಕೂರಿಸಿದ್ರೆ ಅವ್ರ ಮನೆಯವ್ರಿಗೆ ಒಂದು ಪಾಸಿಟಿವ್ ಎನರ್ಜಿ ಜೊತೆಗೆ ನಮ್ಮ ಗವ್ಯುತ್ಪನ್ನ ಅವರು ಖರೀದಿ ಮಾಡಿದಾಗುತ್ತೆ ಗೋವುಗಳಿಗೆ ಇಂಡೈರೆಕ್ಟಾಗಿ ಸಹಾಯ ಮಾಡ್ದಂಗೆ ಆಗುತ್ತೆ ಈಗ ಗೋಗಳ್ನ ಸಾಕಲಿಕ್ಕೆ ಆಸಕ್ತಿ ಇರುತ್ತೆ ಅವರಿಗೆ ಸಾಕೋದಕ್ಕೆ ಸಮಸ್ಯೆ ಇರುತ್ತೆ ಜಾಗದ್ದು ಲೇಬರ್ದು ಮತ್ತು ಇನ್ನೇನೋ ಸಮಸ್ಯೆಗಳು ಆಗ ಈ ಒಂದು ಉತ್ಪನ್ನವನ್ನು ಗಣೇಶವನ್ನು ಕೂರಿಸೋದ್ರ ಜೊತೆ ಜೊತೆಗೆ ಒಂದು ಗೋಸೇವೆಯೂ ಆಗುತ್ತೆ ಹಾಗೆ ಫೋಟೋ ಫ್ರೇಮ್ ಗಣೇಶ ಈ ಗಣೇಶ ಮೂರ್ತಿ ಇವತ್ತು ಎಲ್ಲರೂ ಮದುವೆ ಮತ್ತು ಇನ್ನಿತರ ಯಾವುದೇ ಸ್ನೇಹಿತರ ಬರ್ತಡೇ ಇನ್ನಿತರೆ ಸಮಾರಂಭಗಳಲ್ಲಿ ವಿಶೇಷವಾಗಿ ಉಡುಗೊರೆಯಾಗಿ ಬೇರೆ ಬೇರೆ ವಸ್ತುಗಳನ್ನ ಕೊಡ್ತಾರೆ ಇವತ್ತು ಜನಗಳು ಕೆಲವರು ಅವೇರ್ನೆಸ್ ಮೂಡಿ ಏನು ಮಾಡಿದರೆ ಪುಸ್ತಕಗಳು ಪುಸ್ತಕಗಳನ್ನ ನೀಡೋದು ಅಥವಾ ಇನ್ನಿತರ ಯಾವುದಾದ್ರೂ ಒಂದು ಸಸ್ಯವನ್ನು ನೀಡಿ ಪರಿಸರನ ಉಳಿಸಿ ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಇದು ನನ್ನೊಂದು ವಿಶೇಷ ಪ್ರಯತ್ನ ಏನಂತಂದರೆ ಈ ರೀತಿ ಫೋಟೋ ಫ್ರೇಮ್ ಗಣೇಶ ಮಾಡೋದ್ರಿಂದ ಈ ಗಣೇಶ ಮೂರ್ತಿ ಗೋಮಯದಲ್ಲೇ ಮಾಡಿರ್ತೀವಿ ಈ ಗೋಮಯದ ಗಣೇಶವನ್ನು ಕೊಟ್ಟರೆ ಅವ್ರ ಮನೆಗಳಲ್ಲಿ ಫೋಟೋ ಫ್ರೇಮ್ ಥರ ನೆತಾಕೋಬೋದು ಈ ಗಣಪತಿ ಹಬ್ಬದ ಗಣೇಶನ ಮಾಡಿ ವಿಸರ್ಜನೆ ಮಾಡೋದಕ್ಕಾಗಲಿಲ್ಲ ಅಂದರು ಈ ರೀತಿ ಸಂಪೂರ್ಣವಾಗಿ ಏನು ಪೂಜೆ ಪುನಸ್ಕಾರ ಮಾಡದೇನೆ ಸುಮ್ಮನೆ ಒಂದು ಶೋಗೆ ಇಟ್ಕೋಬೋದು ಈಗ ಯಾವುದೇ ಅತಿಥಿಗಳಿಗೆ ಯಾವುದೋ ಒಂದು ಸಮಾರಂಭಗಳಲ್ಲಿ ಕೊಡೋದಕ್ಕಾಗಲಿ ಅಥವಾ ಹುಟ್ಟು ಹಬ್ಬದಕ್ಕೆ ಮದುವೆ ಸಂದರ್ಭಗಳಲ್ಲಿ ಇದನ್ನು ನಮ್ಮ ಫೋಟೋ ಫ್ರೇಮ್ ಗಣೇಶವನ್ನು ಕೊಟ್ಟರೆ ಇದಕ್ಕೂ ಸಹ ನಮಗೆ ಅವರು ಇಂಡೈರೆಕ್ಟಾಗಿ ಹಸುಗಳು ಸಾಕಲಿಕ್ಕೆ ಪ್ರೇರಣೆ ನೀಡಿದಂಗೆ ಆಗುತ್ತೆ ಸಗಣಿ ಮತ್ತು ಉತ್ತದ ಮಣ್ಣು ಬಳಸಿ ಮಾಡುವಂಥದ್ದು ಇದಕ್ಕೆ ಇದಕ್ಕೆ ಉತ್ತದ ಮಣ್ಣನ್ನು ಬಳಸೋದಿಲ್ಲ ಸಂಪೂರ್ಣ ಸಗಣಿ ಇರುತ್ತೆ ಏಕೆ ಅಂತ ಫೋಟೋ ಫ್ರೇಮು ಗಣೇಶ ಆಗಿರೋದ್ರಿಂದ ವೆಯ್ಟ್ ಜಾಸ್ತಿ ಆದರೆ ನಿಲ್ಲೋದಿಲ್ಲ ಮತ್ತು ಸ್ವಲ್ಪ ದಿವಸ ನಾವೇನಾದರೂ ನಮ್ಮ ಹತ್ರ ತೊಗೊಂಡೋದ್ರೆ ಒಂದಷ್ಟು ವರ್ಷ ಉಳಿಬೇಕು ಅವರ ಮನೆಯಲ್ಲಿ ನಮ್ಮ ಗವ್ಯೋತ್ಪನ್ನ ಇದು ಉತ್ತದ ಮಣ್ಣು ಏನಾದರೂ ಹಾಕಿದ್ರೆ ಈ ತುಂಬ ವೆಯ್ಟ್ ಆಗುತ್ತಾಗ ವೆಯ್ಟ್ ಆದಾಗ ಏನಾಗ್ಬಿಡುತ್ತೆ ಜಾಸ್ತಿ ದಿನ ಬಾಳಕೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಸಂಪೂರ್ಣ ಈ ರೀತಿಯ ಗೋಮಯದಲ್ಲೇ ಮಾಡಿರ್ತೀವಿ ಗೋಮಯದಲ್ಲಿ ಗಣೇಶ ಮೂರ್ತಿನ ತೆಗೆದಾಗ ಈ ರೀತಿ ಎಲ್ಲ ಕ್ರಾಕ್ ಬರುತ್ತೆ ಬಿಸಿಲಿಗೆ ಸೆಗಣಿ ಇರೋದರಿಂದ ಕೆಲವರು ಅನ್ಕೋಬೋದು ಇಷ್ಟೊಂದು ಫಿನಿಷಿಂಗ್ ಹೆಂಗೆ ಬಂದುಬಿಡುತ್ತೆ ಏನೋ ಮಾಡ್ತಾರೆ ಅಂತ ನೋಡಿ ಈ ರೀತಿ ಕ್ರ್ಯಾಕ್ ಇರುತ್ತೆ ಪ್ರಥಮವಾಗಿ ನಾವು ಮಾಡಿದಾಗ ಈ ರೀತಿ ಎಲ್ಲ ಬಿರುಕುಗಳು ಬಂದೇ ಬರುತ್ತೆ ನಾವೇನು ಮಾಡ್ತೀವಿ ಫಸ್ಟ್ ಮಾಡಿಕೊಂಡು ಎಲ್ಲ ಒಣಗಿ ಡ್ರೈ ಆದಮೇಲೆ ಅದಕ್ಕೆ ಮತ್ತೆ ಸೆಗಣಿಯಿಂದನೇ ಎಲ್ಲವನ್ನು ತುಂಬಿ ಫಿನಿಶಿಂಗ್ ಕೊಡೋ ಕೆಲಸ ಮಾಡ್ತೀವಿ ಆಗ ಈ ರೀತಿ ಲಕ್ಷಣವಾಗಿ ಚೆನ್ನಾಗಿ ಕಾಣುತ್ತೆ ಮನೆಗೂ ಅಲಂಕಾರಿಕಾಗೂ ಕಾಣುತ್ತೆ ಉತ್ಪನ್ನ ಬಳಕೆ ಮಾಡಿದಾಗೂ ಆಗುತ್ತೆ ಅದು ಪೇಂಟ್ ಏನು ಗೋಲ್ಡನ್ ಕಲರ್ ಪೈಂಟು ಸರ್ ಇದು ನಮ್ಮಲ್ಲಿ ಗೋಮಯದ ಗಣೇಶ ಇದೆ ಪ್ರಾಕೃತಿಕ ಪೈಂಟ್ ಅಂತಲೇ ಇದೆ ಈಗ ನಾವು ಬಳಸ್ತಾರೋ ಪೈಂಟು ಅಷ್ಟೇ ಸಂಪೂರ್ಣ ಯಾವುದು ಅತ್ಯಂತ ಕೆಮಿಕಲ್ ಅಲ್ಲದೇ ಇರುವಂತಹ ನಮ್ಮ ಗೋಮಯದ ಸೆಗಣಿಯಿಂದ ತಯಾರಿಸ್ತಿರುವ ಪ್ರಾಕೃತಿಕ ಪೈಂಟನ್ನು ಬಳಕೆ ಮಾಡಿಕೊಂಡು ಈ ಮಕ್ಕಳು ಡ್ರಾಯಿಂಗ್ ಸೀಟಲ್ಲಿ ಬಳಸ್ತಾರಲ್ಲ ಸರ್ ಸ್ವಲ್ಪ ಪ್ರಮಾಣದ ಕೆಮಿಕಲ್ ಇರುವಂಥದ್ದು ಅದು ನಾನು ಸಂಪೂರ್ಣ ಕೆಮಿಕಲ್ ಬಳಸ್ತಾನೇ ಇಲ್ಲ ಅಂತ ಅಲ್ಲ ಆದರೆ ಈ ಮಕ್ಕಳು ಡ್ರಾಯಿಂಗ್ಗೋಸ್ಕರ ಬಳಸ್ತಾರೆ ಡ್ರಾಯಿಂಗ್ ಸೀಟಲ್ಲಿ ಬರೆಯೋದಕ್ಕೆ ಅಂತ ಆ ಥರ ಚಿಕ್ಕ ಚಿಕ್ಕ ಇದಕ್ಕೆ ಹಾಗೂ ಪ್ರಾಕೃತಿಕ್ ಪೇಂಟ್ಗೆ ಕಲರಿಂಗ್ ಮಾಡಿಕೊಂಡು ಬಳಸ್ತಾ ಇರುವಂಥದ್ದು ಈ ಗಣೇಶ ಮೂರ್ತಿ ಮಾಡುವಂಥ ಮೋಲ್ಡ್ ಇದು ಈ ಮೋಲ್ಡ್ ಈ ಥರ ಇರುತ್ತೆ ಕೆಲವರು ಇಷ್ಟು ಕೈಯಲ್ಲಿ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅಂತ ನಾವೇನೋ ಕೆತ್ತನೆ ಕೆಲಸ ಮಾಡ್ತೀವಿ ಅಂದ್ಕೊಂಡಿರ್ತಾರೆ ಕೆತ್ತನೆ ಕೆಲಸ ಇಲ್ಲ ಇದು ಈ ಮೋಲ್ಡಲ್ಲಿ ಗೋಮಯವನ್ನು ಒಂದು ಹದವಾಗಿ ಕಲಿಸ್ಕೊಂಡು ಇದಕ್ಕೆ ತುಂಬ ಲೋಡ್ ಮಾಡಿ ತೆಗಿಯುವಂಥದ್ದು ಇದನ್ನು ಏನಾಗುತ್ತೆ ಪೂರ್ತಿ ಆಯಲ್ ಸೌರಿ ಆಯಿಲ್ ಹಾಕಿದ್ಮೇಲೆ ಗೋಮಯವನ್ನು ಹಾಕಿ ತುಂಬ ಚೆನ್ನಾಗಿ ಪ್ರೆಸ್ ಮಾಡ್ತೀವಿ ಪ್ರೆಸ್ ಮಾಡಿ ತೆಗೀತು ಅಂತಂದರೆ ಈ ರೀತಿ ಶೇಪ್ ಬರುತ್ತೆ ಈ ರೀತಿ ಶೇಪ್ ಬಂದಿದ್ದಕ್ಕೆ ನಾವು ಇದು ಮಾಡುವಂಥದ್ದು ಇದು ಈ ಗಣೇಶ ಮೋಲ್ಡ್ ತಗೊಳೋದಿಕ್ಕೆ ಪ್ರೇರಣೆ ಮತ್ತು ಸಹಕರಿಸಿದ್ದು ನನ್ನ ಆರಾಧ್ಯ ದೈವ ಶ್ರೀರಾಮ ನಾವು ನನ್ನ ಜರ್ನಿ ಪ್ರಾರಂಭ ಆಗಿದ್ದು ಜನವರಿಯಲ್ಲಿ ದೀಪ ಮಾಡೋದ್ರ ಮೂಲಕ ಈ ಒಂದು ಹಣತೆ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಇಷ್ಟೆಲ್ಲ ಉತ್ಪನ್ನಗಳು ಮಾಡೋದಕ್ಕೆ ಜನವರಿಯಲ್ಲಿ ಶ್ರೀರಾಮ ಮಂದಿರ ದೇವಾಲಯ ಉದ್ಘಾಟನೆಯ ಸಂದರ್ಭದಲ್ಲಿ ವಿಶೇಷವಾಗಿ ಏನಾದರೂ ನಾನು ಮಾಡಬೇಕು ಅಂತ ಅಂದ್ಕೊಂಡು ನನಗೆ ಮುಂಚೆನೆ ಗವ್ಯೋತ್ಪನ್ನಗಳ ಬಗ್ಗೆ ಪರಿಚಯ ಇದ್ದಿದ್ದರಿಂದ ಹಣತೆಯನ್ನು ಶುರು ಮಾಡಿದೆ ನಾನು ಒಂದು ಹಣತೆ ಉರಿಯೋದ್ರಿಂದ ಸಮಾಜದಲ್ಲಿ ಹೆಚ್ಚು ಆಮ್ಲಜನಕ ಬಿಡುಗಡೆಯಾಗುತ್ತೆ ಹಾಗಾಗಿ ಅದು ಗೊತ್ತಿದ್ದರಿಂದ ನಾನೊಂದು ನೂರು ಅಣತೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡು ಶುರು ಮಾಡಿದೆ ಆ ಅಣತೆ ಮಾಡಿ ಹೀಗೆ ಸುಮ್ಮನೆ ಸ್ಟೇಟಸ್ ಕಾಕೊಂಡೆ ವಾಟ್ಸಪ್ ಸ್ಟೇಟಸಲ್ಲಿ ನಾನು ವಿಶೇಷವಾಗಿ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಗೋಮಯದ ಹಣತೆ ಅಂತ ಹಾಕ್ಕೊಂಡೆ ಅದು ಗೋಮಯದ ಹಣತೆ ಹಾಕೊಂಡಾಗ ಏನಾಯಿತು ಎಲ್ಲರೂ ನಾವೂ ಅದನ್ನು ಇದು ಮಾಡಬೇಕು ನಾವು ಬಳಸ್ತೀವಿ ಕೊಡಿ ಅಂತ ಕೆಲವರಿಗೆ ಗೋಮಯದ ಹಣತೆ ಬಳಸೋದ್ರಿಂದ ಎಷ್ಟು ಉಪಯೋಗ ಇದೆ ಅಂತ ಗೊತ್ತಿದೆ ಸೊ ಹಾಗಾಗಿ ಒಂದಷ್ಟು ಜನ ಫೋನ್ ಮಾಡಿ ನನ್ನ ಹತ್ರ ಪ್ರಾರಂಭ ಮಾಡಿದ್ರು ನಾನು ಒಬ್ಬರು ಇಬ್ಬರೇನೋ ಅಂತ ಅಂದ್ಕೊಂಡು ಕೊಡೋದಕ್ಕೆ ಶುರು ಮಾಡಿದೆ ಎರಡು ಸಾವಿರ ಹಣತೆಗಳು ಸೇಲೋದ ಸರ್ ನಮ್ಮ ಹತ್ರ ಅವತ್ತು ಒಂದು ಹಣತೆಗೆ ಐದು ರೂಪಾಯಿ ಅಂತ ಕೊಟ್ಟೆ ಹತ್ತು ಸಾವಿರ ಹಣ ಸಿಕ್ತು ನಾನಿರುವ ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರಥಮವಾಗಿ ನನಗೆ ಹತ್ತು ಸಾವಿರ ಸಿಕ್ಕಿದ್ರಿಂದ ಈ ಮೋಲ್ಡ್ಗಳನ್ನ ಒಂದೊಂದೇ ನಾನು ಖರೀದಿ ಮಾಡೋದಕ್ಕೆ ಶುರು ಮಾಡಿದೆ ಎಷ್ಟಾಗುತ್ತೆ ಸರ್ ಮೋಲ್ಡ್ ಸರ್ ಈ ಮೋಲ್ಡ್ಗೆ ನಾನು ನಾಲ್ಕೂವರೆ ಸಾವಿರ ಕೊಟ್ಟು ತರಿಸಿದ್ದು ಆ ರೀತಿ ಎಷ್ಟು ಮೋಲ್ಡ್ ಇದೆ ನಿಮ್ಮ ಹತ್ರ ಸರ್ ಈಗ ನನ್ನ ಹತ್ರ ಈ ಥರದ ಒಂದು ಎರಡು ಮೂರು ಮೋಲ್ಡ್ ಇದೆ ಒಂದೊಂದಕ್ಕೆ ಒಂದೊಂದು ಮೋಲ್ಡ್ ಬರುತ್ತೆ ಈಗ ದುರ್ಗಿ ಮಕೋಡಕ್ಕೆ ಈ ಮೋಲ್ಡು ದುರ್ಗಿ ಮಕೋಡಕ್ಕೆ ಕೆಲವೊಂದಷ್ಟು ಮೋಲ್ಡ್ಗಳು ಆನ್ಲೈನಲ್ಲೇ ಸಿಕ್ಬಿಡುತ್ತೆ ಕೆಲವೊಂದಷ್ಟು ಮೋಲ್ಡ್ಗಳು ಆನ್ಲೈನಲ್ಲಿ ಸಿಗೋದಿಲ್ಲ ಅದನ್ನು ನಮ್ಮ ಈ ಗೌರಿ ಉತ್ಪನ್ನಗಳ ತಯಾರಿಕೆ ಮಾಡ್ತಿರೋರ ಹತ್ರ ಇಂಥವ್ರ ಹತ್ರ ಸಂಪರ್ಕ ಮಾಡಿ ನಾನು ಒಂದೊಂದೇ ವಿಚಾರಗಳನ್ನ ಸ ಇಷ್ಟೆಲ್ಲ ಪ್ರಾಡಕ್ಟ್ಗಳು ಮಾಡ್ತಾ ಇದ್ರು ನಾನು ಎಲ್ಲೂ ಹೊರಗಡೆ ಹೋಗಿ ಕಲ್ತಿದ್ದಲ್ಲ ಹಸಿವು ಮತ್ತು ಬಡತನ ಅನ್ನೋದು ಕಲಿಸ್ತಿರೋಂಥ ಪಾಠ ಇನ್ನು ಯಾವುದೂ ಕಲಿಸಿದಿಲ್ಲ ಅಂತ ಹೇಳ್ತಾರಲ್ಲ ಏನು ಅದೊಂದು ಯೂನಿವರ್ಸಿಟಿ ಅಂತ ಸೊ ಹಾಗೆ ನನ್ನ ಬದುಕಿನಲ್ಲಿ ಏನಾಗಿದೆ ಒಂದೊಂದನೇ ನಾನು ಎಲ್ಲರ ಹತ್ರ ಕೇಳಿ ಕೇಳಿ ಕಲಿತಾ ಇರುವಂಥದ್ದು ನನಗೆ ತುಂಬ ಜನ ಸಹಕರಿಸ್ತಾ ಇದ್ದಾರೆ ಉಮೇಶ್ ಕುಲಕರ್ಣಿ ಅಂತ ಅನ್ನೋರು ಕಲ್ಲಡ್ಕದವರು ಅವರು ನನಗೆ ಫೋನ್ ಮೂಲಕ ನಾನು ಕೇಳಿದಾಗ ಹೇಳ್ಕೊಟ್ಟಿದ್ದಾರೆ ಗಂಗಾಧರ್ ಮಾಸ್ಟ್ರು ಅಂತ ತುಮಕೂರು ಜಿಲ್ಲೆಯವರು ಅವರು ಸಹ ನಾನು ಅವರ ಸಂಪರ್ಕವೇ ನಾನು ಅವರ ಮಕ್ಕಗಳನ್ನೇ ನೋಡಿಲ್ಲ ಆದರೆ ನಾನು ಇಂಥದ್ದೊಂದು ನಾನು ಮಾಡ್ತಾಯಿದ್ದೀನಿ ಈಗ ಬೇಕು ನನಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಇದನ್ನೇನು ಮಾಡ್ಕೋಬೋದು ಅಂದಾಗ ಕೇಳಿದ ತಕ್ಷಣ ರೆಸ್ಪಾನ್ಸ್ ಮಾಡಿ ಹೇಳ್ಕೊಡ್ತಾರೆ ಚಂದ್ರಶೇಖರ್ ಅಂತ ಚಂದ್ರಕಾಂತ್ ಅಂತ ಅಂದ್ಬಿಟ್ಟು ಬೆಂಗಳೂರು ಬಸವೇಶ್ವರ ನಗರದವರು ಅವರು ಗವ್ಯೋತ್ಪನ್ನ ಮಾಡ್ತಾಯಿದ್ದಾರೆ ಅವರು ನನಗೆ ರೆಸ್ಪಾನ್ಸ್ ಮಾಡಿ ನಾನು ಯಾವುದೇ ಸಮಯದಲ್ಲಿ ಫೋನ್ ಮಾಡಿ ಜಿ ಈ ಥರ ಆಗ್ತಾಯಿದೆ ಸಮಸ್ಯೆ ಇದೆ ಇದು ಹಿಂಗೆ ಬಿರುಕು ಬಂದುಬಿಡುತ್ತೆ ಈ ಥರದ್ದು ಏನು ಮಾಡಲಿ ಅಂತ ಅಂದ ತಕ್ಷಣ ರೆಸ್ಪಾನ್ಸ್ ಮಾಡಿ ಈ ಥರ ಮಾಡಿ ಅಂತ ಹೇಳ್ತಾರೆ ಅದೇ ರೀತಿ ನನಗೆ ನಮ್ಮ ಏನು ಮರಿಗೌಡ್ರು ಅಂತ ಹೇಳಿ ಮರಿಗೌಡ್ರು ದುದ್ದಾದ ಹತ್ರ ಇದ್ದಾರೆ ಅವರು ಅವರು ಗೋಶಾಲೆ ನಡೆಸ್ತಾ ಇದ್ದಾರೆ ಸುರಭಿ ಗೋಮಾತಾ ಮಂದಿರ ಅವರು ಇದಕ್ಕೆ ಗೊತ್ತಿರುವಂಥ ವಿಚಾರಗಳನ್ನ ನನಗೆ ತಿಳಿಸ್ತಾ ಇರ್ತಾರೆ ಯಾವಾಗಲೂ ಈ ಥರ ಮಾಡಿ ಏನಾದರೂ ಒಂದು ತಪ್ಪಾಯಿತು ಅಂದರೆ ಜೀ ಈ ಥರ ಆಗಿದೆ ಸಮಸ್ಯೆ ಇದೆಯಲ್ಲ ಏನು ಮಾಡಲಿ ಅಂತಂದ್ರೆ ತಕ್ಷಣ ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾರೆ ಎರಡು ವರ್ಷದ ಹಿಂದೆಯೇ ಧೂಪವನ್ನು ನಾನು ಪ್ರಾರಂಭಿಸಿದೆ ಪ್ರಥಮವಾಗಿ ನಾನು ಹೇಳ್ಕೊಟ್ಟರು ಶ್ರೀಗುರು ಅಂತ ಶ್ರೀಗುರು ಗೋಸೇವಾ ಪರಿವಾರ ಅಂತ ಇದೆ ಅವ್ರದ್ದು ಅವರು ಧೂಪವನ್ನು ಮಾಡೋದ್ರ ಬಗ್ಗೆ ಗವ್ಯೋತ್ಪನ್ನ ಏನೇನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರು ಈಗ ನೋಡಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಶಾರದಮ್ಮ ಅವರು ಇವರು ದಿವ್ಯಾ ಅಂತ ನಮ್ಮ ಪತ್ನಿ ಇವರು ನಮ್ಮ ಅಕ್ಕ ಹೀಗೆ ಎಲ್ಲರೂ ಸಹ ಇದೆಯಲ್ಲ ಗೋಮಯದಿಂದ ಮಾಡಿರುವಂಥದ್ದು ಗೋಮಯದ ಧೂಪ ಬರೀ ಸೆಗಣಿ ಬರೀ ಸಗಣಿ ಸಗಣಿಗೆ ನಾವೇನು ಮಾಡ್ತೀವಿ ದಶಾಂಗ ಭದ್ರಮುಷ್ಟಿ ನಾಗಮೂತ ಮತ್ತು ಪಚ್ಚಕರ್ಪುರ ಲೋಬಾನ ಗಂಧದ ಪುಡಿ ಮತ್ತು ತುಪ್ಪ ಇಷ್ಟು ಪ್ರಾಡಕ್ಟ್ಗಳನ್ನ ಹಾಕಿ ಮಾಡಿರ್ತೀವಿ ಇದು ಇಷ್ಟು ಹಾಕಿ ಮಾಡೋದರಿಂದ ತುಪ್ಪ ಮತ್ತು ಸೆಗಣಿ ಒಟ್ಟಿಗೆ ಸೇರೋದ್ರಿಂದ ಆಮ್ಲಜನಕ ಹೆಚ್ಚು ಆಗುತ್ತೆ ಸರ್ ಒಂದು ಧೂಪ ಏನಿದೆ ಈ ಒಂದು ಧೂಪ ಹಚ್ಚೋದ್ರ ಜೊತೆಗೆ ಒಂದು ದೇಶೀ ಉತ್ಪನ್ನ ಬಳಕೆ ಆಗುತ್ತೆ ಅದಲ್ಲದೆ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ ಇವತ್ತು ಎಷ್ಟೋ ಜನರಿಗೆ ಗಂಧದ ಗಡ್ಡಿಯನ್ನು ಮನೇಲಿ ಹಚ್ಚೋದು ಬಿಟ್ಟಿದ್ದಾರೆ ಇವತ್ತು ಗಂಧದ ಕಡ್ಡಿಯಲ್ಲಿ ಬೊಂಬು ಇರುತ್ತೆ ಬಿದಿರು ಬಿದಿರನ್ನು ನಾವು ಸುಡೋದ್ರಿಂದ ಕಾರ್ಬನ್ ಹೆಚ್ಚಾಗಿ ಬಿಡುಗಡೆ ಆಗುತ್ತೆ ಮನೆಯೊಳಗೆ ಕೆಲವರಿಗೆ ಕಣ್ಣಿಗೆ ಹುರಿ ಬರೋದು ಕಣ್ಣು ಕೆಂಪಾಗೋದು ಸೀನ್ ಬರೋದು ಗಂಟಲು ಕಟ್ತಾ ಬರೋದು ಈ ಥರದ ಸಮಸ್ಯೆಗಳು ಮನೆಯಲ್ಲಿ ಶುರುವಾಗಿರೋದ್ರಿಂದ ಇದನ್ನು ಬಳಸಿದ್ರೆ ಎಷ್ಟೋ ಜನ ಗಂಧದ ಕಡ್ಡಿ ಹೆಚ್ಚೋದೇ ಬಿಟ್ಬಿಟ್ಟಿದ್ದಾರೆ ಮನೆಯಲ್ಲಿ ನನಗೆ ಗಂಧದ ಕಡ್ಡಿ ಹೆಚ್ಚಿತ್ತು ಅಂತ ಅಂದರೆ ಬರುತ್ತೆ ಕೆಮ್ಮು ಈ ಥರ ಸಮಸ್ಯೆ ಅಂತೇಳಿ ಅಟ್ಲೀಸ್ಟ್ ಇದು ಉತ್ಪನ್ನ ಬಳಸಿದ್ರೆ ಅವರು ಕೇವಲ ಮನೆಯಲ್ಲಿ ದೇವರ ಫೋಟೋದ ಹತ್ರ ಇಡೀ ವಾತಾವರಣ ಶುದ್ಧಿ ಆಗುತ್ತೆ ಆಮ್ಲಜನಕ ಹೆಚ್ಚು ಪ್ರೊಡ್ಯೂಸ್ ಮಾಡುತ್ತೆ ಮನೆಯಲ್ಲಿ ನಾವು ಪುರಾತನವಾಗಿ ನಮ್ಮ ಪೂರ್ವಜರು ಏನೂ ತಿಳಿದೇ ವೈಜ್ಞಾನಿಕವಾಗಿ ತಿಳಿದೇ ಏನೂ ಮಾಡಿಲ್ಲ ಮನೆಯಲ್ಲಿ ಒಂದು ಬೆರಡಿನಾದರೂ ಸುಟ್ತಾ ಇದ್ರು ಆಗ ಯಾವುದೇ ಥರದ ಸಮಸ್ಯೆಗಳು ಬರ್ತಿರಲಿಲ್ಲ ಅವ್ರಿಗೆ ಆರೋಗ್ಯದ ಮೇಲೆ ಈಗ ಏನಾಗಿದೆ ನಾವು ಮಾಡರ್ನ್ ಯುಗಕ್ಕೆ ಬಂದಿದ್ದೀವಿ ಅಂಗಡಿಯಲ್ಲಿ ಸಿಗೋದು ಗಮಗಮ ಅನ್ನೋ ಒಂದು ಗಂಧದ ಗಡ್ಡಿ ತಂದು ಹಚ್ಚಿ ದೇವ್ರ ಮುಂದೆ ದೇವ್ರ ಮುಂದೆ ವಿಷವನ್ನು ಇಟ್ಟಿ ಪ್ರಾರ್ಥನೆ ಮಾಡೋದು ಭಗವಂತ ನನಗೆ ಒಳ್ಳೆಯದು ಮಾಡುವಂತ ನಮಗೆ ಭಗವಂತನಲ್ಲೂ ಸಹ ಇದಿರುತ್ತೆ ಅವನಿಗೆ ಕಣ್ಣಿಗೆ ಹೊಗೆ ಕೊಡೋದು ಬಿದಿರು ಸುಡೋದು ಸುಟ್ಟಿ ಒಳ್ಳೆಯದು ಮಾಡೋ ಅನ್ನೋದು ಇವತ್ತು ಪ್ರಕೃತಿನೂ ಹಾಳು ಸಮಯನೂ ವ್ಯರ್ಥ ಬಟ್ ಇದನ್ನು ನಾವು ಬಳಸೋದ್ರಿಂದ ನಮ್ಮ ಗವ್ಯೋತ್ಪನ್ನ ಬಳಕೆ ಆಗೋದ್ರ ಜೊತೆಗೆ ಸ್ವದೇಶಿ ವಸ್ತುಗಳ ಬಳಕೆ ಆಗುತ್ತೆ ಮತ್ತೆ ಆರೋಗ್ಯದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರೋದಿಲ್ಲ ಈಗ ನಮ್ಮ ಮನೆಯವ್ರದ ತಾಯಿ ಎಲ್ಲ ಸೇರ್ ಮಾಡ್ತಿದ್ರೆ ಮಾಡೋದು ಸುಲಭ ಇದೆ ಈಗ ನೋಡಿ ಮಾಡೋರಿಗೆ ನಾವು ಮಾಡೋದನ್ನು ಹೇಳ್ಕೊಡ್ತೀವಿ ನನ್ನ ಉದ್ದೇಶ ನಾನು ಒಬ್ಬನೇ ಮಾಡಬೇಕು ಅಂತಲ್ಲ ಕಟ್ ಕನಿಷ್ಠ ನಮ್ಮ ಹತ್ರ ಒಂದು ಹಸು ತಗೊಂಡು ಸಾಕ್ತಾ ಇರೋವಂಥ ಈ ಗೋದಾನದ ಮೂಲಕ ಅವರೇನಾದರೂ ಕಲಿತೀನಿ ಅನ್ನೋ ಆಸಕ್ತಿ ಇದ್ದರೆ ನಾವು ತೋರಿಸ್ತೀವಿ ಈಗ ಇವರು ಶ್ರೀ ರಾಜಶೇಖರ್ ಅಂತ ಹೇಳಿ ನಮ್ಮ ಹತ್ರ ಕಳೆದ ಬಾರಿ ಒಂದು ಗೋದಾನವಾಗಿ ಹಸುಗಳನ್ನ ಪಡ್ಕೊಂಡಿದ್ದಾರೆ ಬಸವ ಜಯಂತಿ ಹಬ್ಬದ ದಿವಸ ಗೋದಾನ ಕಾರ್ಯಕ್ರಮದಲ್ಲಿ ಹಸು ಪಡ್ಕೊಂಡಿದ್ದರು ಈಗ ಅವರು ಬೆರಣಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅವ್ರ ಮನೆಯಲ್ಲಿ ಬೆರಣಿ ಈಗ ಅಲ್ಲೇ ಆಗಿದೆ ಬೆರಣಿ ಜೊತೆಗೆ ಅವ್ರು ಇನ್ನೇನನ್ನು ಕಲಿತೀನಿ ಅಂತ ಆಸಕ್ತಿ ತೋರಿಸ್ತಾರೆ ಅದನ್ನು ಕಲಿಸೋ ಕೆಲಸ ನಾನು ಮಾಡ್ತೀನಿ ನನಗೆ ಗೊತ್ತಿರೋಂಥದ್ದನ್ನು ಎಲ್ಲರೂ ಮಾಡಿದ್ರು ಅಂದರೆ ಧೂಪ ಅಂದ್ರೆ ಆರಾಮಾಗಿ ಮಾಡ್ಬೋದು ಈಸಿ ಧೂಪ ಈಸಿ ಇದೆ ನೋಡಿ ನಾವು ಇದಕ್ಕೆ ಧೂಪ ಮಾಡೋದಕ್ಕೆ ಕೆಲವರು ಮಿಷಿನರಿಗಳಲ್ಲಿ ಬಂಡವಾಳ ಹಾಕ್ತಾರೆ ನಾನು ನನ್ನದೇ ಆದ ಒಂದು ಮೆಥಡಲ್ಲಿ ನಮಗೆ ಅದು ಕೂಡಲಿ ಸುಲಭವಾದ ಮೆಥಡಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಇದು ಅರ್ಧ ಮುಕ್ಕಾಲು ಇಂಚಿನ ಪೈಪು ಪೈಪನ್ನ ಒಂದೂವರೆ ಇಂಚು ಅಳತೆಗೆ ಸಮನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪ್ರಥಮವಾಗಿ ಅದನ್ನು ಕಟ್ ಮಾಡಿಕೊಂಡು ಒಂದಕ್ಕೊಂದು ಫೆವಿಕಲ್ ಹಾಕಿ ಜಾಯಿಂಟ್ ಮಾಡ್ತಾ ಹೋಗಿರೋದು ಒಂದೊಂದು ಪೈಪ್ನ ಜೈಂಟ್ ಮಾಡಿ ಕೊನೆಗೆ ಈ ರೀತಿ ತಯಾರಾದಂಥದನ್ನು ಲೋಡ್ ಮಾಡುವಂಥದ್ದು ನೀವೇ ಮಾಡ್ಕೊಂಡಿರೋದು ಸರ್ ಇದು ನಾನೇ ಮಾಡ್ಕೊಂಡಿರೋದು ಇದು ತರಿಸಿದಲ್ಲ ಸರ್ ಇದು ಎಲ್ಲವನ್ನೂ ತರಿಸೋದಕ್ಕೆ ಹೋಗ್ತಾ ಇದ್ರೆ ಸ್ವಲ್ಪ ಎತ್ಕೊಡ್ಬೋದು ನಾನು ಇರೋ ಪರಿಸ್ಥಿತಿಯಲ್ಲಿ ಮಿಷಿನ್ಗಳಿಗೂ ಬಂಡವಾಳ ಹಾಕೋ ಪರಿಸ್ಥಿತಿ ಇಲ್ಲ ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಕಡಿಮೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು ಇದು ನೋಡ್ಕೊಂಡು ಮನೇಲಿ ಎಲ್ಲರೂ ಮಾಡ್ಕೋಬಹುದು ಈ ಥರ ನೋಡಿ ಈಗ ಎಲ್ಲ ಪ್ರಾಡಕ್ಟ್ಗಳು ಆದಮೇಲೆ ಈ ರೀತಿ ತುಂಬಿಕೊಳ್ಳೋದು ಚೆನ್ನಾಗಿ ಈ ಥರದ್ದು ತುಂಬಿಕೊಂಡು ಫ್ರೆಶ್ ಮಾಡ್ಕೊಳ್ಳೋದು ಈ ಪೈಪ್ಗೆ ಪ್ರಥಮವಾಗಿ ಏನು ಮಾಡಿರ್ತೀವಿ ಆಯಿಲ್ ಹಾಕಿರ್ತೀವಿ ಅಥವಾ ತುಪ್ಪ ತುಪ್ಪ ಸವರಿರೋದು ಹಾಗೆ ದೀಪದ ಎಣ್ಣೆ ಈ ಥರದ ಎಣ್ಣೆಗಳು ಸಾಧಾರಣವಾಗಿ ಮನೇಲಿ ಬಳಸುವಂಥ ಕೊಬ್ಬರಿ ಎಣ್ಣೆ ದೀಪದ ಎಣ್ಣೆ ಅಥವಾ ತುಪ್ಪ ನಾವೇನು ಮಾಡ್ತೀವಿ ತುಪ್ಪ ಇದ್ದಾಗ ತುಪ್ಪ ಹಾಕೊಳ್ತೀವಿ ತುಪ್ಪ ಇಲ್ಲ ಅಂತಂದರೆ ತುಪ್ಪ ಇದಕ್ಕೆ ಹಾಕಿರೋದ್ರಿಂದ ಡೈರೆಕ್ಟಾಗಿ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಳ್ತೀವಿ ಈ ಥರ ಫಸ್ಟ್ ಲೋಡ್ ಮಾಡಿಕೊಂಡು ನಂತರ ಸಿರಂಜಿಯಲ್ಲಿ ಹಿಂದೆಗಡೆ ಭಾಗದಿಂದ ಈ ಥರ ಫ್ರೆಶ್ ಅಂದರೆ ಮುಗೀತು ಶೇಪ್ ಬರುತ್ತೆ ಸಿರಂಜು ಸಿರಂಜಿನ ಇದು ನೋಡಿ ಇದು ಸಿರಂಜಿದು ನೀ ಇದು ಬರುತ್ತಲ್ಲ ಅದನ್ನು ತಗೊಂಡು ಸುಲಭವಾಗಿ ಮಾಡ್ಕೋಬೋದು ಈ ರೀತಿ ಮಾಡಿದ್ರೆ ನಾವು ಏನೋ ರಾ ಮೆಟೀರಿಯಲ್ಸ್ಗೆ ಅಷ್ಟೇ ಖರ್ಚಾಗಬೇಕಾಗುತ್ತೆ ಯಾವುದೇ ಥರ ಮೋಲ್ಡ್ ಅವಶ್ಯಕತೆ ಇರೋದಿಲ್ಲ ಕೊನೆ ಪಕ್ಷ ಏನು ಸಾಧಾರಣ ಏನೂ ನಾನು ಆ ಥರನೂ ಮಾಡ್ಕೊಳ್ಳಲ್ಲ ಅಂತ ಅಂದರೆ ನಮಗೆ ಫಿನಿಷಿಂಗ್ ಅವಶ್ಯಕತೆ ಇಲ್ಲ ಅಂತಂದರೆ ಕೈಯಲ್ಲಿ ಈ ರೀತಿ ಮಾಡಿಕೊಂಡು ಕೋನ್ ಟೈಪಲ್ಲಿ ಇಟ್ಕೋಬೋದು ಹಿಂಗೆ ಈ ರೀತಿನೇ ಒಣಗಿಸ್ಕೊಂಡು ಅಂತ ಹಚ್ಬೋದು ನಮಗೆ ಆಕಾರ ಮುಖ್ಯ ಇಲ್ಲ ನಮಗೆ ಇದರಿಂದ ಬರೋ ಪಾಸಿಟಿವ್ ಎನರ್ಜಿ ಮುಖ್ಯ ಇರೋದು ಆಕಾರ ಯಾವ ಥರ ಇದ್ರೂ ನಡೆಯುತ್ತೆ ನೋಡಿ ಈ ಥರ ಮಾಡಿ ಅವರು ಸರಳವಾಗಿ ಇಟ್ಕೋಬೋದು ಉರಿತೆ ಇದನ್ನ ಒಣಗಿಸ್ಬೇಕಾದ್ರೆ ಒಂದು ಮೆಥಡ್ ಇದೆ ಐದು ದಿವಸಗಳ ಕಾಲ ನೆರಳಲ್ಲಿ ಒಣಗಿಸ್ಬೇಕು ವಾತಾವರಣದಲ್ಲಿ ಬಿಸಿಲಿಗೆ ನೆರಳಲ್ಲಿ ಒಣಗೋದು ಅದಾದ ನಂತರ ಎರಡರಿಂದ ಮೂರು ದಿವಸಗಳ ಕಾಲ ಬಿಸಿಲಿನಲ್ಲಿ ಒಣಗಿಸ್ಬೇಕು ನಾವು ಮಾಡಿದ ತಕ್ಷಣ ನೇರವಾಗಿ ಬಿಸಿಲಿಗೆ ಇಡ್ತು ಅಂದರೆ ನಾವೇನು ಇದಕ್ಕೆ ಪ್ರಾಡಕ್ಟ್ಗಳು ಬ ಹಾಕಿರ್ತೀವಲ್ಲ ಅಂದರೆ ಧೂಪ ಮತ್ತೆ ಇನ್ನಿತರ ವಸ್ತುಗಳು ತುಪ್ಪ ಎಲ್ಲ ಅದು ಸುಗಂಧ ಹೊರಟೋಗ್ಬಿಡುತ್ತೆ ಬೇಗ ಬಿಸಿಲು ನೇರವಾಗಿ ಬಿದ್ದಾಗ ಆಗ ನಾವು ಮನೇಲಿ ಹಚ್ಚಿದಾಗ ಕೇವಲ ಹೊಗೆ ಮಾತ್ರ ಬರ್ತದೆ ಸುಗಂಧ ಬರೋದಿಲ್ಲ ಅದು ಆಗಬಾರ್ದು ಅಂತಂದರೆ ಒಂದು ಒಳ್ಳೆಯ ಜಾಗದಲ್ಲಿ ಶುದ್ಧವಾಗಿರೋ ಜಾಗ ನೋಡಿ ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದು ಐದು ದಿವಸ ಒಣಗಿಸಿ ನಂತರ ಬಿಸ್ಲೇಬೇಕು ಇದು ಸಾಧಾರಣ ಈ ಬೇಸಿಗೆ ಸಮಯದಲ್ಲಿ ಚೆನ್ನಾಗಿ ಉರಿಯುತ್ತೆ ಮಳೆಗಾಲ ಬಂದಾಗ ಏನಾಗುತ್ತೆ ಅಂತಂದರೆ ಉರಿಯೋ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ ಆಗ ನಾವೇನು ಮಾಡಬೇಕು ಮನೆಯಲ್ಲಿ ನಮ್ಮ ಪ್ಯಾಕೆಟ್ ತಗೊಂಡೋಗಿರ್ತಾರಲ್ಲ ಸ್ವಲ್ಪ ಬಿಸಿಲಿಗೆ ಬರೋ ಜಾಗದಲ್ಲಿ ಇಟ್ಕೊಳ್ಳೋದು ಅಥವಾ ಹಚ್ಚೋ ಟೈಮಲ್ಲಿ ಒಂದು ಕರ್ಪೂರ ಒಂದು ಕರ್ಪೂರ ಹಾಕಿ ಇಟ್ಟು ಹಚ್ಚಿ ತೊಂದರೆ ಇದು ಸ್ವಲ್ಪ ಕೋನ್ ಕಾವು ಬರುತ್ತೆ ಕಾವು ಬಂದ ತಕ್ಷಣ ಸಂಪೂರ್ಣ ಉರಿಯಲ್ಲಿ ಆಗುತ್ತೆ ಮಳೆಗಾಲದಲ್ಲಿ ಸೆಗಣಿ ಬಳಸಿರೋದ್ರಿಂದ ಸ್ವಲ್ಪ ಅದು ಎಫೆಕ್ಟ್ ಆಗುತ್ತೆ ಆ ಥರದಲ್ಲಿ ನೀವು ಪ್ರಾಡಕ್ಟ್ ಎಲ್ಲ ತಯಾರು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಎಷ್ಟು ವರ್ಷ ನಂತರ ಎಷ್ಟು ವರ್ಷ ಸರ್ ಆರು ವರ್ಷದಿಂದ ಹಸೂಸಾಗ್ತಾಯಿದ್ದು ಎರಡು ವರ್ಷದ ನನಗೆ ಕಳೆದ ಎರಡು ವರ್ಷದ ಹಿಂದೆ ಉತ್ಪನ್ನವನ್ನು ಮಾಡಬೇಕು ಅಂತ ಹೊರಟೆ ನಂದು ಫೇಲ್ಯೂರ್ ಆಗಿದೆ ಏನಂತ ಅಂದರೆ ಈ ಉತ್ಪನ್ನ ಧೂಪ ಮಾಡಿ ಒಂದು ಮೂರು ನಾಲ್ಕು ಸಾವಿರ ಬಂಡವಾಳ ಹಾಕಿದೆ ಬಂಡವಾಳ ಹಾಕ್ಬಿಟ್ಟು ಎಲ್ಲ ಉತ್ಪನ್ನ ಧೂಪ ಒಂದು ಮಾಡಿದೆ ಎಲ್ಲರಿಗೂ ಸ್ನೇಹಿತರಿಗೆ ಅವರು ಇವರಿಗೆ ಅಂತ ಕೊಟ್ಬಿಟ್ಟೆ ತೊಗೊಂಡೋಗಿ ಬಳಸ್ ನೀವು ಬಳಸಿ ಇದನ್ನು ನೀವು ಬಳಕೆ ಮಾಡಿದ್ಮೇಲೆ ನಿಮ್ಗೆ ಏನಾದರೂ ಚೆನ್ನಾಗಿದೆ ಅನ್ಸ ನಾನು ಇದನ್ನು ಉದ್ಯೋಗ ಶುರು ಮಾಡ್ತೀನಿ ಅಂತ ಬಟ್ ನನ್ನ ಹತ್ರ ತೊಗೊಂಡೋರಲ್ಲಿ ಬಹುತೇಕ ಪಾಲು ಯಾರೂ ಮತ್ತೆ ನನ್ನ ಹತ್ರ ಕೇಳೋದಕ್ಕೆ ಬರಲಿಲ್ಲ ನಾನೇ ಫೋನ್ ಮಾಡಿ ಕೇಳಿದಾಗ ತುಂಬ ಚೆನ್ನಾಗಿದೆ ಆಗಿದೆ ಹೀಗಿದೆ ಅಂತ ಹೇಳಿದರೆ ಹೊರ್ತು ಇಲ್ಲ ನೀನು ಶುರು ಮಾಡು ನಾವು ಸಹಕರಿಸ್ತೀವಿ ಅಂತ ಹೇಳಲಿಲ್ಲ ಆಗ ನಾನು ಇದು ವರ್ಕ್ ಆಗಲ್ಲ ಅಂತ ಹೇಳಿ ಬಿಟ್ಬಿಟ್ಟಿದೆ ನಂತರ ರಾಮನ ಆಶೀರ್ವಾದ ನನಗೆ ಸಿಕ್ಕಿದ ಮೇಲೆ ಅವರ ಅನುಗ್ರಹದಿಂದ ಇವತ್ತು ಎಲ್ಲ ಮಾಡ್ತಾ ಇದ್ದೀನಿ ಜೊತೆಗೆ ನನಗೆ ಹೊರಗಡೆಯಿಂದ ಡಿಮ್ಯಾಂಡ್ ಬರ್ತಾಯಿದೆ ಓಕೆ ಸರ್ ಒಂದು ಪ್ಯಾಕೆಟಲ್ಲಿ ಎಷ್ಟಿರುತ್ತೆ ಸರ್ ಒಂದು ಪ್ಯಾಕೆಟಲ್ಲಿ ಹನ್ನೆರಡು ಇರುತ್ತೆ ಹನ್ನೆರಡು ಧೂಪ ಹನ್ನೆರಡು ಧೂಪಗಳು ಇರುತ್ತೆ ಎಷ್ಟು ಸರ್ ಇದರ ಬೆಲೆ ಐವತ್ತು ರೂಪಾಯಿ ಸರ್ ಅದರ ಬೆಲೆ ಐವತ್ತು ರೂಪಾಯಿ ಓಕೆ ಅದಕ್ಕೆ ಬೆಲೆ ಅಂತ ಗೋ ಗೋಸೆಯುವ ಕಾಣಿಕೆ ಅಂತ ಅಂದ್ರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ನಾನು ಕೇವಲ ಉದ್ಯೋಗ ಅನ್ನೋದ್ರ ಜೊತೆ ಜೊತೆಗೆ ಹಸುಗಳನ್ನ ಸಾಕ್ತಾ ಇರೋದ್ರಿಂದ ಅದರ ನಿತ್ಯದ ಹುಲ್ಲು ಮತ್ತು ಇತರೆ ಖರ್ಚುಗಳು ಅದಕ್ಕೂ ಸಹ ನಾನು ಇದೇ ಹಣನ ಬಳಸ್ಕೋಬೇಕಾಗಿದೆ ಹಾಗಾಗಿ ನನ್ನ ಹೊಟ್ಟೆಪಾಡಿನ ಜೊತೆ ಜೊತೆಗೆ ಹಸುವಿನ ಸಾಕುವ ಜವಾಬ್ದಾರಿ ಈಗ ನಂದಿದೆ ಹಸು ಇವತ್ತು ಏನು ದೇಸಿ ಹಸುಗಳು ಉಳಿತಾಯಿಲ್ಲ ಅದಕ್ಕೆ ಉಳಿಸ್ಬೇಕು ಅಂತ ವಿಭಿನ್ನ ಪ್ರಯತ್ನ ಸರ್ ಇದೊಂದು ನಾನು ಆರ್ಥಿಕವಾಗಿ ಸದೃಢ ಆದರೆ ನನ್ನನ್ನು ನೋಡ್ಕೊಂಡು ಯಾರಾದರೂ ನಾಲ್ಕು ಜನ ಮುಂದೆ ಬರಬಹುದು ಹೌದು ಉತ್ಪನ್ನಗಳು ಮಾಡಾದರೂ ನಾವು ಬದುಕ್ಬೋದು ಉತ್ಪನ್ನದಲ್ಲಿ ಇಷ್ಟೆಲ್ಲ ಅನುಕೂಲ ಇದೆ ಅಂತ ನೋಡಿ ವಿಶೇಷವಾಗಿ ಗೋನಾಯಲ್ 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 ಇದು ನೀವೇ ಹೆಸರಿಟ್ಟಿದ್ದ ಸರಿ ಇಲ್ಲ ಅಂದರೆ ನಮ್ಮ ಬೇರೆ ಬೇರೆ ಭಾಗಗಳಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಹೆಸರುಗಳು ಕೊಟ್ಕೊಂಡಿದ್ದಾರೆ ನಮಗೆ ಮರಿಗೌಡ್ರು ಮರಿಗೌಡ್ರು ಅಂತ ಹೇಳಿದ್ನಲ್ಲ ಹಾಗೆ ನಮ್ಮ ಸಂಘದ ಹಿತೇಶಿಯವರು ಅವರು ಈ ರೀತಿ ಮಾಡೋಣ ಈ ರೀತಿ ಅವ್ರದ್ದು ಸಹ ಈ ಥರದ ಪ್ರಾಡಕ್ಟ್ಗಳು ನಡೀತಾ ಇದೆ ಗೋನಾಯಿಲ್ ಅಂತ ಹೆಸರು ಹೇಳಿದ್ವಿ ಮ ಪ್ರಾಡಕ್ಟ್ ಶುರು ಮಾಡಿಸಿದ್ರು ಇದಕ್ಕೆ ನಾವು ಏನೇನು ಮಾಡಿರ್ತೀವಿ ಅಂದರೆ ನಿಂಬೆ ಹುಲ್ಲಿನ ರಸ ಗೋನಾಯಿಲ್ ಅಂದರೆ ಪೆನಾಯಲ್ಗೆ ಬದಲಿ ಪೆನಾಯಿಲ್ ಬದಲಿಗೆ ಪೆನಾಯಲ್ ಈಗ ಮನೇಲಿ ಈ ಸರ್ ಈಗ ಬೆಂಗಳೂರು ಮೈಸೂರಿನವ್ರಿಗೆ ಈ ಹಳ್ಳಿ ಭಾಗಕ್ಕೆ ಬಂತು ಅಂದ ತಕ್ಷಣ ಎಲ್ಲರ ದೇಸೀ ಹೆಸು ಅವರು ಒಂದು ಮನೆಗೆ ಚಮ್ ಕೊಡ್ತಾರೆ ಅಕ್ಕ ನಾನು ಬೆಂಗಳೂರಿಗೆ ಹೋಗ್ಬೇಕು ಹೋಗ್ತೀನಿ ಗಂಜಲವನ್ನು ಹಿಡ್ದಿಟ್ಟಿರಿ ಅಂತ ಈ ನನ್ನ ಗೋನಾಯಿಲ್ ಏನಾಗುತ್ತೆ ಇದರಲ್ಲಿ ಶುದ್ಧೀಕರಿಸಿದ ಗೋವರ್ಕ ಇರುತ್ತೆ ಗೋವರ್ಕವನ್ನು ಹಾಕಿರ್ತೀವಿ ಗೋನಾಯಿಲ್ದು ಪೆನ್ನ ಪೇಂಟ್ರಿ ಅಂತ ಬರುತ್ತೆ ಮೂಲ ಕಲ್ಚರ್ ಅದು ಅದು ಸಹ ಮರದ್ದೇನೆ ಅದನ್ನು ಹಾಕಿರ್ತೀವಿ ಜೊತೆಗೆ ನಿಂಬೆ ಹುಲ್ಲಿನ ರಸ ಬೇವಿನ ಎಣ್ಣೆ ನೀಲಿಗಿರಿ ತೈಲ ಹಾಕಿ ಇದನ್ನು ಪ್ರಾಡಕ್ಟ್ ಮಾಡೋದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ ಈಗ ಮನೆಯಲ್ಲಿ ಎಲ್ಲ ಮನೆಗಳಲ್ಲೂ ಏನು ಮಾಡ್ತಾರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅಂತಂದರೆ ಫಸ್ಟು ಮನೇನ ಪೆನಾಯಿಲ್ ಹಾಕ್ಬಿಟ್ಟು ಸ್ವಚ್ಛ ಮಾಡಿ ಆಮೇಲೆ ಮಕ್ಕಳು ಬಿಡ್ತಾರೆ ಅದಕ್ಕೆ ಯಾವ್ಯಾವ ಕೆಮಿಕಲ್ ಬಳಸಿರ್ತಾರೋ ಗೊತ್ತಿರೋದಿಲ್ಲ ಸೊ ಇದಕ್ಕೆ ನಾನು ಗ್ಯಾರಂಟಿ ಕೊಡಬಲ್ಲೆ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಯಾಕೆಂದರೆ ನಾನು ಬಳಸೋದೆಲ್ಲವೂ ಇದೇನೆ ತ ನಿಂಬೆಹುಲಿನ ರಸ ಆಗ್ಬೋದು ಅಥವಾ ಎಣ್ಣೆ ಆಗ್ಬೋದು ನೀಲಗಿರಿ ತೈಲಾಗ್ಬೋದು ಗೋ ಇದ್ರ ಎಲ್ಲದ್ರ ಮೇಲೂ ನಮಗೆ ಸಂಪುಟ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇರೋಂಥವು ನಾವು ಸಹಜವಾಗಿ ಬೇವನೆಣ್ಣೆ ನಾವು ಕೈಯಲ್ಲಿ ಮುಟ್ಟಿದ್ರು ಏನಾಗೋದಿಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ನೀಲಿಗಿರಿ ತೈಲ ಹರಗಿಕೊಳ್ಳೆದು ಅದನ್ನು ತಲೆನೋವು ಮತ್ತು ಸ್ನಾನ ಮಾಡೋ ಟೈಮಲ್ಲಿ ಬಳಸುವಂಥದ್ದೆಲ್ಲ ಇದೆ ಹಾಗಾಗಿ ಇದನ್ನು ಮನೆಯಲ್ಲಿ ಬಳಸೋದ್ರಿಂದ ಅವ್ರ ಮನೆಯಲ್ಲಿ ನಿತ್ಯ ಗೋನ ಇಲ್ಲಿ ಬ ಇದು ಗಂಜಲವನ್ನು ಆಗುತ್ತೆ ಯಾವುದೋ ಒಂದು ಶುಭ ಸಂದರ್ಭಗಳಲ್ಲಿ ಅಥವಾ ಯಾವುದೋ ಮನೆಯಲ್ಲಿ ಸೂತ್ಕ ಸಿಕ್ಕಿದಾಗ ಮಾತ್ರ ಗಂಜಲ ಬಳಸ್ತಿದ್ದೋರಿಗೆ ನಿತ್ಯ ಬಳಸಿದಂಗೆ ಆಗುತ್ತೆ ಇದು ಎಷ್ಟು ಪ್ರಮಾಣದಲ್ಲಿರುತ್ತೆ ಸರ್ ಸರ್ ಇದು ಒಂದು ಲೀಟ್ರ್ ಗಂಜಲ ಎಷ್ಟಿರುತ್ತೆ ಸರ್ ಗಂಜಲ ನಾವು ಇಪ್ಪತ್ತು ಲೀಟ್ರ್ ಪ್ರಾಡಕ್ಟ್ ರೆಡಿ ಮಾಡ್ತೀವಿ ಅಂತ ಅಂದರೆ ನಾನು ಒಂದು ಲೀಟ್ರ್ ಗ ಗೋರ್ಕ ಹಾಕಿರ್ತೀವಿ ಒಂದು ಲೀಟ್ರ್ ಗೋರ್ಕ ಹಾಕಿ ಮತ್ತು ನೂರು ಗ್ರಾಮು ಇದಾಗ್ತೀವಿ ನೀಲಗಿರಿ ತೈಲ ನೂರು ಗ್ರಾಮು ಬೇವಿನೆಣ್ಣೆ ಹಾಕಿರ್ತೀವಿ ಈ ರೀತಿ ಹಾಕಿ ನಮಗೆ ಯಾವುದು ಇರುತ್ತೆ ಸುಗಂಧಕ್ಕೋಸ್ಕರ ಸ್ವಲ್ಪ ಸೆಂಟನ್ನು ಬಳಸ್ತೀವಿ ಸೆಂಟಂದ್ರೆ ರಾಸಾಯನಿಕವಾಗಿ ಸರ್ ರಾಸಾಯನಿಕ ಅಂತಲ್ಲ ಅದು ಇನ್ನು ಇದು ಬರುತ್ತೆ ಸಾವಯವ ಸೆಂಟ್ಗಳು ಸಿಗುತ್ತೆ ಈಗ ಸಾವಯವ ಸೆಂಟ್ಗಳು ಸಿಗುತ್ತೆ ಹಾಗಾಗಿ ಸಾವಯವ ಸೆಂಟ್ ಹಾಕೋದ್ರ ಜೊತೆಗೆ ನಾವು ಏನು ತೀರ ದೊಡ್ಡ ಪ್ರಮಾಣದಲ್ಲಿ ಸಂಟ ಹಾಕುವ ಅವಶ್ಯಕತೆನೆ ಇರೋದಿಲ್ಲ ಬೇವುನೆಣ್ಣ ನೀಲಿಗಿರಿ ತೈಲವೇ ಅದೇ ಸಹ ಸುಗಂಧವಾಗಿರುತ್ತದೆ ಸೊ ಇದಕ್ಕೋಸ್ಕರ ವಿಶೇಷವಾಗಿ ಏನು ಸಂಟ ಹಾಕುವ ಅವಶ್ಯಕತೆ ಇರೋದಿಲ್ಲ ನೀಲಗಿರಿ ಗೋವರ್ಕ ಇವೆಲ್ಲ ಗಂಜಲಕ್ಕೆ ಮಿಕ್ಸ್ ಮಾಡ್ತೀರಾ ಗಂಜಲಕ್ಕೆ ಗೋವರ್ಕನೇ ಗಂಜಲ ಸರ್ ಗಂಜ ಗಂಜಲವನ್ನ ನಾವು ನೇರವಾಗಿ ತಗೊಂಡು ಅರ್ಕ ಸರ್ ಅರ್ಕಕ್ಕೆ ಒಂದು ಮಿಷಿನ್ ಇರುತ್ತೆ ಮಿಷಿನಲ್ಲಿ ಆ ಗಂಜಲವನ್ನ ಹಾಕಿ ಬಟ್ಟಿ ಇಳಿಸುವ ಕಾರ್ಯ ನಡೆಯುತ್ತದೆ ಈಗ ಇವತ್ತು ಏನಾಗಿದೆ ಗಂಜಲವನ್ನು ನೇರವಾಗಿ ಕುಡಿಯೋದಕ್ಕಾಗೋದಿಲ್ಲ ಕಾರಣ ಇಷ್ಟೇ ಇವತ್ತು ಪರಿಸರ ಸಂಪೂರ್ಣ ಹಾಳಾಗಿದೆ ಎಲ್ಲ ಕಡೆಯೂ ಎಲ್ಲ ಗಿಡಗಳ ಮೇಲೂ ಔಷಧಿಯನ್ನು ಹೊಡಿತಾ ಇದಾರೆ ರೈತರು ಸೊ ನಮ್ಮ ಹಸುಗಳಲ್ಲೆಲ್ಲ ತಿಂದು ಬಂದಂತಹ ಮೇವು ಸಹ ಅದು ಗಂಜಲ ಶುದ್ಧಿ ಇರೋದಿಲ್ಲ ಸೊ ಹಾಗಾಗಿ ಏನು ಮಾಡ್ತೀವಿ ಅರ್ಕ ಮಾಡಿಕೊಡಿದ್ರೆ ತುಂಬ ಒಳ್ಳೆಯದು ಆಗಿರೋದು ಫಿಲ್ಟರ್ ಆಗಿರುತ್ತೆ ಅರ್ಕ ಏನು ಗಂಜಲವನ್ನು ಫಿಲ್ಟರ್ ಆಗಿ ಬರೋದೇ ಅರ್ಕ ಸೊ ಯಾವುದೇ ಥರದ ಅದರಲ್ಲಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಾಗಾಗಿ ಈ ಅರ್ಕವನ್ನು ನಾವು ಇದಕ್ಕೆ ಹಾಕಿರ್ತೀವಿ ಸೊ ಈ ಅರ್ಕ ಬಳಸೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲಿ ಸಾವಯವ ವಸ್ತುವನ್ನ ಬಳಕೆ ಮಾಡ್ದಂಗತ್ತೆ ನನ್ನ ಹತ್ರ ತುಂಬಾ ಜನ ತಗೊಂಡೋದವರು ಮತ್ತೆ ಮತ್ತೆ ಕೇಳ್ತಾ ಇರೋದೇ ಅರ್ಕ ಗುಣ ಇಲ್ಲ ಗಂಜಲ ಈ ಹೋಗುತ್ತೆ ಅದು ಹೋಗೋದ್ರಿಂದ ನನ್ನ ಹತ್ರ ಮತ್ತೆ ಮತ್ತೆ ತಗೊಳ್ತಾ ಇದ್ದಾರೆ ಈಗ ಸಾಮಾನ್ಯವಾಗಿ ನೀಲಗಿರಿ ತೈಲ ಮತ್ತೆ ಇಂಥದಕ್ಕೆ ಅದ್ರ ಬೇವಿನ ಎಣ್ಣೆ ಸ್ಮೆಲ್ಗೆನೆ ಒಂದಷ್ಟು ನೊಣಗಳು ಕೀಟಗಳು ಹೋಗುತ್ತೆ ನೀಲಿಗಿರಿತ ಇಲ್ಲ ಮತ್ತು ಎಣ್ಣೆ ಇದೆಯಲ್ಲ ಅದು ಎರಡೂ ಇದು ಮಾಡುವಂಥದ್ದು ಈ ಹರ್ಕದ ಬಗ್ಗೆ ಎಷ್ಟೋ ಜನ ಗೊತ್ತಿದೆ ಅದು ಎಲ್ಲವನ್ನೂ ಶುದ್ಧಿ ಮಾಡುತ್ತೆ ಅಂತ ಸೊ ಹಾಗಾಗಿ ನಮ್ಮ ಹತ್ರ ತಗೊಳ್ತಾ ಇರೋರಿಗೆ ರಿಸಲ್ಟ್ ಸಿಕ್ಕಿದೆ ಇದು ಜಪಮಾಲೆ ಅಂದರೆ ಇದು ಏನು ಎಲೆ ಇದೆ ಏನೇನು ಮಾಡಿರೋದು ಇದು ಕಾರ್ಗೆ ನೇತಾಕೋದಿಕ್ಕೆ ಅಂತ ಯಾವಾಗಲೂ ಒಂದು ಕಾರ್ನಲ್ಲಿ ಶುಭವಾಗಿ ಸೆಗಣಿ ಇದ್ರೆ ಈ ರೇಡಿಯೇಷನ್ ಚಿಪ್ಪು ಇಂಥದ್ದಿರುತ್ತಲ್ಲ ಇರುತ್ತಲ್ಲ ಅದ್ರ ಬದಲಿಗೆ ಯಾವಾಗಲೂ ಕಾರೊಳಗೆ ಇಟ್ಕೋಬಹುದು ಇದನ್ನ ಮತ್ತೆ ಇದು ಬಿಟ್ಟು ಬೇಕು ಅಂತ ಅಂದರೆ ನಾವು ಒಂದು ನೂರ ಎಂಟು ಮಣಿಯನ್ನು ಉಣಿಸಿ ಜಪಮಾಲೆ ಮಾಡ್ಬೋದು ಸಂಪೂರ್ಣ ಸೆಗಣಿಂದ ಮಾಡಿರೋದು ಇದನ್ನು ತೋರಣಗಳು ಸರ್ ನಮ್ಗೆ ಈಗ ನೋಡ್ಲಿಕ್ಕೆ ಕಾಣ್ತಿದ್ದಿಲ್ಲ ತೋರಣ ಇದು ತೋರಣದ ವಿಶೇಷ ಏನಪ್ಪ ಅಂತ ಯಾರ ಮನೆಯಲ್ಲಿ ಸೆಗಣಿಯಿಂದ ಅಲಂಕಾರ ಮಾಡಿರ್ತಾರೆ ಬಾಗಿಲು ಅವರ ಮನೆಯಲ್ಲಿ ಶ್ರೀಮನ್ ನಾರಾಯಣ ಬರ್ತಾನೆ ಅಂತ ಇದೆ ಅವರಿಗೆ ನಾರಾಯಣನ ಅನುಗ್ರಹ ಸಿಗುತ್ತೆ ಅಂತ ಇದೆ ಸೊ ಅದು ಸಿಗಬೇಕು ಅಂತ ಅಂದರೆ ಅದಕ್ಕೋಸ್ಕರ ಪೂರ್ವಜರು ಏನು ಮಾಡ್ತಾಯಿದ್ರು ನಿತ್ಯ ಸೆಗಣಿಯನ್ನು ಮನೆ ಬಾಗಿಲಲ್ಲಿ ತಾರಿಸಿ ಅದ್ರ ಮೇಲೆ ರಂಗೋಲಿ ಬಿಟ್ಟು ಅಲಂಕಾರ ಮಾಡ್ತಾಯಿದ್ರು ಇವತ್ತು ಎಲ್ಲ ಕಾಂಕ್ರೀಟ್ ಯುಗ ಎಲ್ಲರ ಮನೆ ಮುಂದಲ್ಲೂ ಸಿಮೆಂಟಿನ ಕಾಂಕ್ರೀಟ್ ಮಾಡಿರೋದ್ರಿಂದ ಸೆಗಣಿ ಬಳಕೆ ತಪ್ಪೋಗಿದೆ ಈ ರೀತಿ ಮನೆ ಬಾಗಿಲಿಗೆ ತೋರಣವನ್ನು ನ್ಯಾತಾಕೋದ್ರಿಂದ ಗೋವಿನ ಸೆಗಣಿಯಿಂದ ಅಲಂಕಾರ ಮಾಡ್ದಂಗೆ ಆಗುತ್ತೆ ಒಂದು ಜೊತೆಗೆ ವೈಜ್ಞಾನಿಕವಾಗಿ ಏನಂತಂದರೆ ಮ ವಿಕಿರಣಗಳು ಏನು ರೇಡಿಯೇಷನ್ಗಳನ್ನು ತಡೆಯುವ ಶಕ್ತಿ ಸೆಗಣಿಗಿರೋದ್ರಿಂದ ಮನೆ ನಮ್ಮ ಮನೆಯ ವಾತಾವರಣಕ್ಕೆ ಆಚೆಗಡೆನೆ ಒಂದಷ್ಟು ವೈರಾಣುಗಳನ್ನ ತಡೆಯುವ ಶಕ್ತಿ ನಮ್ಮ ಇದಕ್ಕಿರುತ್ತೆ ಇದಕ್ಕೂ ಅಷ್ಟೇ ನಾವು ಪ್ರಾಕೃತಿಕ ಪೈಂಟನ್ನು ಬಳಸಿರ್ತೀವಿ ನಾವು ಸುಲಭ ಕಟ್ಟಾಗಲ್ವಾ ಸರ್ ಕಟ್ಟಾಗೋದಿಲ್ಲ ಸಾಧಾರಣವಾಗಿ ಇವೆಲ್ಲ ನೋಡಿ ಎಷ್ಟು ಇದೆ ನಾವು ಈಗ ಕಟ್ ಕಟ್ಟಾಗೋದಿಲ್ಲ ಯಾಕೆ ಅಂತ ಅಂದರೆ ಜಿಗಿಟ್ ಇದೆಯಲ್ಲ ಸರ್ ಜಿಗಿಟನ್ನು ಆ ಪ್ರಮಾಣದಲ್ಲಿ ಹಾಕಿ ನಾವು ಒಂದು ಕಲಸಿ ಬಿಗಿ ಮಾಡಿ ಹಾಕಿರ್ತೀವಿ ಮತ್ತು ಮಳೆಲ್ಲ ಏನಾದರೂ ಸೆಗಣಿ ಕರ್ಗೋಗ್ಬಿಡುತ್ತಾ ಕರಗಲ್ಲ ಮಳೆಯಲ್ಲೂ ಸಹ ತಕ್ಷಣಕ್ಕೆ ಕರಗೋದಿಲ್ಲ ಇದು ಗಟ್ಟಿ ಇರುತ್ತೆ ಸಾಧಾರಣ ನಾವು ನೀರೊಳಗೆ ಹಾಕಿ ಇಟ್ಟರೆ ಈಗ ನಾವು ಹೇಳೋದು ಗಣೇಶ ಮೂರ್ತಿ ಏನು ಕರಗ ನೀರಲ್ಲಿ ಕರಗುತ್ತೆ ಅಂತ ಹಾಗಾದರೆ ಇದು ಕರಗಲ್ಲ ಅದೇ ಕರಗುತ್ತೆ ಅನ್ನೋದ್ಬೋದು ನೀರೊಳಗಡೆನೆ ಬಿಟ್ಟರೆ ಕರಗುತ್ತೆ ಯಾವಾಗಲೂ ಇದನ್ನೇ ನೀರೊಳಗೆ ಬಿಡಲ್ಲ ಯಾವಾಗೋ ಒಂದು ಅನಿವಾರ್ಯ ಮಳೆ ಬಂದಾಗ ಅಷ್ಟೇ ಇದನ್ನು ನೆನಿಬೋದು ಬಿಟ್ಟರೆ ಇನ್ನೇನು ಅಷ್ಟು ನೆನೆಯೋದೇ ಇರೋದ್ರಿಂದ ಕರಗೋಲ್ಲ ಅದು ದೀಪ ಸರ್ ಇದು ವಿಶೇಷ ಏನಪ್ಪ ಅಂತಂದರೆ ಪಂಚಗವ್ಯ ದೀಪಗಳು ಪಂಚಗವ್ಯ ಅಂದರೆ ದೇಸಿಯ ಹಸುವಿನಿಂದ ಸಿಗುವಂಥದ್ದು ಹಾಲು ಮೊಸರು ಮಜ್ಜಿಗೆ ತುಪ್ಪ ಮತ್ತು ಗೋಮಯ ಈ ಐದು ಪದಾರ್ಥದಿಂದ ತಯಾರಿಸಿರ್ತೀವಿ ಈ ಐದು ಪದಾರ್ಥದಿಂದ ತಯಾರಿಸೋದ್ರಿಂದ ಇದು ವಿಶೇಷವಾಗಿ ಮನೆಯಲ್ಲಿ ಹಚ್ಚಿದ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಇದೆ ಈಗ ಸಾಧಾರಣವಾಗಿ ಅಗ್ನಿವೋತ್ರದ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿದೆ ಅಗ್ನಿವೋತ್ರ ಮಾಡಿದ್ರೆ ತುಂಬ ಉಪಯೋಗ ಇದೆ ಅಂತ ಅಗ್ನಿವತ್ರ ಮಾಡೋದಕ್ಕೆ ಕೆಲವರಿಗೆ ಸಮಯ ಇರೋದಿಲ್ಲ ಅಟ್ಲೀಸ್ಟ್ ನಮ್ಮ ಹತ್ರ ಒಂದು ಹಣತೆಯನ್ನು ತಗೊಂಡು ಅವರು ಇದಕ್ಕೆ ತುಪ್ಪ ಹಾಕಿ ಬತ್ತಿ ಇಟ್ಟು ಹಚ್ಚಿದ್ದಾದಾಗ ಸಾಧಾರಣ ಒಂದು ಅಗ್ನಿವತ್ರ ಮಾಡಿದಷ್ಟೇ ಮನೆಯಲ್ಲಿ ಒಂದು ಎನರ್ಜಿ ಇರುತ್ತೆ ಇದು ಉರಿಯುತ್ತೆ ನಮಗೆ ಉರಿಬೇಕು ಸರ್ ಸೆಗಣಿ ಹುರಿದಷ್ಟು ಒಳ್ಳೆಯದು ಸೆಗಣಿನ ಒನ್ ಟೈಮ್ ಯೂಸ್ ಒನ್ ಟೈಮ್ ಯೂಸು ಕೆಲವು ಸಮಯಗಳಲ್ಲಿ ಏನಾಗಿರುತ್ತೆ ಒಂದೇ ಸರಿಗೆ ಹುರಿದೋಗೋದಿಲ್ಲ ಅದು ಎರಡನೇ ಸರಿ ಮೂರನೇ ಸರಿ ಬಳಸ್ಕೋಬೋದು ಇದನ್ನು ಏನಕ್ಕೆ ಉರಿಬೇಕು ಅಂತ ಸರ್ ಯಾವುದೇ ಮನೆಯ ಸುತ್ತ ಇರುವಂತಹ ಕಲ್ಮಶ ವಾತಾವರಣನ ಶುದ್ಧಿ ಮಾಡುತ್ತೆ ಈಗ ಅಗ್ನಿವೋತ್ರದಲ್ಲಿ ಭೂತನ ಅನಿಲ ಬಾಂಬ್ ಸ್ಫೋಟ ಆದಾಗ ಒಬ್ಬರು ಏನು ಇಡೀ ಕುಟುಂಬದವರು ಅಗ್ನಿವೋತ್ರ ಮಾಡೋದ್ರ ಮೂಲಕನೇ ಇಡೀ ವಾತಾವರಣ ಹದಗೆಟ್ಟಿದ್ರು ಸಹ ಅವ್ರ ಮನೇಲಿ ಯಾವುದೇ ಸೈಡ್ ಎಫೆಕ್ಟ್ ಆಗಿರೋದಿಲ್ಲ ಅನ್ನೋದು ಈಗ ಎಲ್ಲ ಅದು ಬೆಳಕಿಗೆ ಬಂದಿರೋ ವಿಚಾರನೇ ಅದ್ರ ಬಗ್ಗೆ ನಾವೇನು ಹೆಚ್ಚಾಗಿ ಹೇಳೋ ಅವಶ್ಯಕತೆ ಇಲ್ಲ ಹಾಗಾಗಿ ನಮ್ಮ ವಾತಾವರಣ ಶುದ್ಧಿ ಆಗೋಕ್ಕೋಸ್ಕರ ನಿತ್ಯ ನಾವು ಗಾಡಿ ಓಡಿಸ್ತೀವಿ ಬೈಕ್ ಕಾರ್ ಓಡಿಸ್ತೀವಿ ಮತ್ತೆ ಇನ್ನೇನೋ ಮಾಡಿ ನಾವು ಸಮಾಜದಲ್ಲಿ ಕಾರ್ಬನ್ ಬಿಟ್ಟಿರ್ತೀವಿ ಅಟ್ ಲೀಸ್ಟ್ ಆ ಕಾರ್ಬನ್ ಒಂದು ದ್ವೀಪ ಹಚ್ಚೋದ್ರ ಮೂಲಕ ನಾವು ಕಡಿಮೆ ಮಾಡ್ಬೋದು ಪರಿಸರಕ್ಕೆ ರಕ್ಷಣೆಗೆ ಇದು ಒಂದು ಬೇರೆ ಬೇರೆ ಈಗ ಕೆಲವರು ಪರಿಸರ ಉಳಿಸಿ ಅನ್ನೋ ಕಾರಣಕ್ಕೋಸ್ಕರ ಗಿಡ ನೆಡ್ತಾರೆ ಬೇರೆ ಬೇರೆ ಏನೇನೋ ಕಾರ್ಯಕ್ರಮ ಮಾಡ್ತಾರೆ ನಮ್ದು ಇದೊಂದು ಪ್ರಯತ್ನ ಮನೆ ಇದರಿಂದ ಬರೋ ಕಾರ್ಬನ್ ಅಲ್ಲ ಕಾರ್ಬನ್ ಅಲ್ಲ ಕಾರ್ಬನ್ ಡೈಆಕ್ಸೈಡ್ ಅಲ್ಲ ಕಾರ್ಬನ್ ಅಲ್ಲ ಇದರಿಂದ ಬರುವಂಥದ್ದು ಆಕ್ಸಿಜನ್ ಸೊ ಹಾಗಾಗಿ ಮನೆಯಲ್ಲಿ ಬಳಸೋದ್ರಿಂದ ಅತಿ ಹೆಚ್ಚು ಆಮ್ಲಜನಕ ಬಿಡುಗಡೆ ಆಗೋದ್ರಿಂದ ನಾವು ಒಂದು ಸಮಾಜವನ್ನ ಒಂದು ಒಳ್ಳೆ ರೀತಿ ಉಳಿಸೋದಕ್ಕೆ ನಂದು ಪ್ರತಿನಿತ್ಯ ಒಂದು ಪ್ರಯತ್ನ ನಾನು ಒಂದು ದಿವಸ ಗಾಡಿ ಓಡಿಸ್ ಬರ್ತೀನಿ ಆಚೆ ಹೋಗಿ ಬಂದ್ರೆ ಒಂದಷ್ಟು ಕಾರ್ಬನ್ ಬಿಟ್ಟು ಬಂದಿರ್ತೀನಿ ಆ ಕಾರ್ಬನ್ ಹೋಗ್ಸೋ ಜವಾಬ್ದಾರಿ ನಂದೇ ಮನೆಯಲ್ಲಿ ಬೆರಣ್ಣಿನ ಸುಟ್ಟಿದ್ರು ಸಾಕು ಬೆರಣಿ ಸುಟ್ಟರು ಸಾಕು ಸರ್ ನಮ್ಮ ಸೆಗಣಿಯನ್ನು ಹಿಂದೆ ಪೂರ್ವಜರು ಸುಡ್ತಾ ಇದ್ದಿದೆ ಆ ಉದ್ದೇಶಕ್ಕೆ ನಿತ್ಯ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿದೆ ಸೆಗಣಿನ ಮನೆ ಬಾತ್ಕೊಂಡು ಇಡ್ತಿದ್ರು ಬರಬೇಕಾದ್ರೆ ಅದನ್ನು ತುಣಿದು ಬರೋದಕ್ಕೆ ಹೇಳ್ತಿದ್ರು ಮನೆಯಲ್ಲಿ ಸೆಗಣಿಯಿಂದ ತಾರಿಸ್ತಿದ್ರು ಸಂಜೆ ಸಮಯ ಸೊಳ್ಳೆ ಅದು ಇದು ಅನ್ನೋ ಕಾರಣಕ್ಕೆ ಬೆರಣೆನೇ ಸುಡ್ತಾಯಿದ್ರು ಈಗ ಬಂದಿದೆಯಲ್ಲ ಏನು ಕಾಯಿಲುಗಳು ಸೊಳ್ಳೆ ಕಾಯಿಲು ಅದು ಇದು ಆ ಥರದ್ದು ಯಾವುದೂ ಇರಲಿಲ್ಲ ಇದನ್ನೇ ಬಳಸ್ತಾ ಇದ್ದಿದ್ದು ಈಗ ನಾವು ಒಂದು ಸ್ವಲ್ಪ ವಿಶೇಷವಾಗಿ ಈ ರೀತಿ ಈಗ ಏನಂದರೆ ಸ್ವಲ್ಪ ಈಗ ಇರೋದ್ರಿಂದ ಎಲ್ಲನೂ ಸ್ಟೈಲಿಶ್ ಆಗಿ ಹೇಳ್ತಾರೆ ಬರೀ ಬೆರಣಿ ತರೋಗೆ ಸುಡಿದರೆ ಸುಡಲ್ಲ ಈ ರೀತಿ ಇಟ್ಟಾಗ ಒಂದು ಸುಗಂಧನೂ ಬರುತ್ತೆ ಮನೆಯಲ್ಲಿ ಏಕೆಂದರೆ ಐದು ಪದಾರ್ಥ ಇರುತ್ತೆ ಹಾಲು ಮೊಸರು ತುಪ್ಪ ಗೋಮ ಎಲ್ಲ ಇರೋದ್ರಿಂದ ಒಂದು ಸುಟ್ಟಾಗ ಒಂದು ದೇವಾಲಯದಲ್ಲಿರುವಂಥ ವಾತಾವರಣ ಅವ್ರ ಮನೇಲಿ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಇದು ಬಳಕೆ ತುಂಬ ಒಳ್ಳೆಯದಿದೆ ರೈತ ಜನಗಳಿಗೆ ಅಂತ ಮಂಜನ ಸರ್ ಇದು ಹಲ್ಪುಡಿಗೆ ಸೆಗಣಿಯನ್ನು ಫಸ್ಟ್ ಬೆರಣಿ ಮಾಡಿಕೊಂಡು ಬೆರಣಿನ ಸುಡ್ತೀವಿ ಬೆರಣಿ ಸುಟ್ಟಿದ ನಂತರ ಈ ಪೌಡ್ರಿಗೆ ಏನು ಮಾಡೋದು ಈಜಲು ಮಾಡಿಕೊಂಡು ಈಜ್ಜಲನ್ನು ಇಜ್ಜಲ ಜೊತೆಗೆ ದ ದ ಇದು ಬರುತ್ತೆ ಪಚಕರ್ಪುರ ಪಚ್ಕರ್ಪುರದ ಜೊತೆಗೆ ಲವಂಗ ಏನು ನಿಂಬೆ ಬೇವನೆಣ್ಣೆ ಬೇವುನೆಣ್ಣ ಮತ್ತು ಸರ್ ಮನುಷ್ಯನಿಗೆ ಯಾವುದು ನೇರಳೆ ಹಣ್ಣಿನ ಬೀಜ ಇದೆಯಲ್ಲ ಬೀಜ ತುಂಬ ಒಳ್ಳೆಯದು ಆ ಬೀಜನ ತಿಂದರೆ ಶುಗರ್ ಹೋಗುತ್ತೆ ಅಂತ ಇದೆ ಸೊ ಅದು ಹೋಗೋದ್ರಿಂದ ನಾವೇನು ಮಾಡ್ತಾ ಆ ಬೀಜಗಳನ್ನ ಸಂಗ್ರಹಿಸಿ ಆ ಬೀಜವನ್ನು ಪುಡಿ ಮಾಡಿ ಇದ್ರ ಜೊತೆಗೆ ಹಾಕೊಂಡ್ರೆ ನಿತ್ಯವನ್ನು ಬಳಕೆ ಮಾಡೋದರಿಂದ ಅವನಿಗೆ ಹಲ್ಲುಗಳು ಶುಭ್ರ ಆಗೋದ್ರ ಜೊತೆಗೆ ದೃಢಾಗೋದ್ರ ಜೊತೆಗೆ ಒಂದು ಶುಗರ್ ಕಂಟೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ ಶುಗರು ಇರೋವಂಥವ್ರಿಗೂ ತುಂಬ ಒಳ್ಳೆಯದು ಮತ್ತು ಇದಕ್ಕೆ ನಾವು ಸೈಂದ್ರ ಲವಣವನ್ನು ಬಳಸ್ತೀವಿ ಸೊ ಸೈಂದ್ರ ಲವಣವನ್ನು ಬಳಸೋದ್ರಿಂದ ಆ ಹೆಂಗಸರಿಗೆ ಗಳಗಂಟ ಕಾಯಿಲೆ ಏನು ಬರುತ್ತೆ ಥೈರಾಯ್ಡ್ ಅನ್ನೋದು ಇವತ್ತು ಹೆಚ್ಚಾಗಿದೆ ಆ ಥೈರಾಯ್ಡ್ ಸಮಸ್ಯೆಗೆ ಇದು ತುಂಬ ಒಳ್ಳೆಯದಿದೆ ಸರ್ ಓಕೆ ಅಲ್ಪುಡಿ ಅಲ್ಪುಡಿ ಓಕೆ ಸರ್ ಓಕೆ ಸರ್ ನಾವು ಏನು ಮಾಡ್ತೀವಿ ಗಂಜಲ ನಾವಿದ್ದಾಗ ಏನು ಇದಾಗ್ತಾ ಇರುತ್ತೆ ನಾವು ಹಾಗೆ ನೇರವಾಗಿ ಬಿಡೋದಿಲ್ಲ ಒಂದು ಪಾತ್ರೆ ಇಟ್ಕೊಂಡಿರ್ತೀವಿ ಪಾತ್ರೆಯಲ್ಲಿ ಸಂಗ್ರಹಿಸ್ತೀವಿ ಇನ್ನು ನಾನು ಹೊರಗಡೆ ಕಟ್ಟದೇ ಇರೋದ್ರೆ ಮನೆ ಒಳಗೆ ಜಾಸ್ತಿ ಕಟ್ಟೋದ್ರಿಂದ ನಮ್ಮದು ಕೊಟ್ಟಿಗೆ ಶುಚಿಯಾಗಿರುತ್ತೆ ಯಾವಾಗಲೂ ನಮಗೆ ಸಿ ಬರುವಂಥ ಸೆಗಣಿಯನ್ನು ನಾವು ಅಲ್ಲೇ ತಗೊಳ್ತೀವಿ ಓಕೆ ಈ ರೀತಿಯಾಗಿ ಹಾಲು ಕೊಡದಿರೋ ವಸ್ತುವಿಂದನೂ ಕೂಡ ಲಾಭ ಪಡಿಬೋದು ಸರ್ ಖಂಡಿತ ಸರ್ ನನ್ನ ಜನಕ್ಕೆ ನಾನು ಅದನ್ನು ತೋರಿಸ್ಬೇಕು ನನ್ನನ್ನು ಮಲೆನಾಡಿಗೆ ಸಾಕಬೇಕಾದ್ರೆ ತುಂಬ ಜನ ರೇಖಿಸ್ತೋರಿದ್ದಾರೆ ಮತ್ತು ನೀನು ಆರ್ಥಿಕವಾಗಿ ಸರಿಯಾಗೋವ್ರಿಗೂ ಸೀಮೆಸು ಸಾಕು ಅಂತ ಅಡ್ವೈಸ್ ಮಾಡ್ದವರಿದ್ದಾರೆ ನನಗೆ ನಾನು ಅಂದ್ಕೊಂಡಿದ್ದೀನಿ ನನ್ನ ಪರಿಸ್ಥಿತಿಯಿಂದ ಆಚೆಗೆ ಬರೋದಕ್ಕೆ ಈ ಗೋಮಾತೆಗಳು ನನಗೆ ಸಾಕು ಅಂತ ಅಂತಂದರೆ ಎಲ್ಲರೂ ಸೀಮೆಸು ಹಿಂದೆ ಹೋಗಿ ಹೋಗಿಯೇ ಇವತ್ತು ಕ್ಯಾನ್ಸರ್ ಅನ್ನೋದು ಅತಿ ಹೆಚ್ಚಾಗಿದೆ ಅಂತ ಬೇಕಾದ್ರೆ ಹೇಳಬಲ್ಲೆ ಯಾಕೆಂದರೆ ಅದು ತಿನ್ನುವಂಥ ಫು ಆಹಾರಗಳು ಅದು ಕೊಡ್ತಾ ಇರೋದು ಹಾಲು ಸರ್ ಪತ್ರಿಕೆಗಳಲ್ಲೇ ಪ್ರಕಟ ಆಗಿದೆ ವಿದೇಶಿ ಹೆಸುವಿನ ಹಾಲಿನಲ್ಲಿ ಇಷ್ಟು ಪರ್ಸೆಂಟು ಕ್ಯಾನ್ಸರ್ ಇದೆ ಅಂತ ಸೊ ಅದೆಲ್ಲ ಗೊತ್ತಿದ್ರು ಜನಗಳು ಇವತ್ತು ಅದನ್ನೇ ಮಾಡ್ತಾ ಇದ್ದಾರೆ ಇವಾಗ ಹಿಂದೆ ನಾವು ಸಣ್ಣ ಹುಡುಗರಲ್ಲಿದ್ದಾಗ ಎಲ್ಲರಿಗೂ ಗೊತ್ತಿತ್ತು ಶುಗರ್ ಯಾರಿಗೋ ಒಬ್ರಿಗೆ ಇಬ್ಬರಿಗೆ ಇರ್ತಿತ್ತು ಈಗ ಮನೆ ಮನೆಗೆ ಶುಗರ್ ಬಂದು ಹೋಗಿದೆ ಈಗೇನಾಗಿದೆ ಹೊಸ ಟ್ರೆಂಡು ಕ್ಯಾನ್ಸರ್ ಊರಲ್ಲಿ ಇಬ್ಬರು ಮೂರು ಜನ ನಾಲ್ಕು ಜನ ಪ್ರತಿ ಊರಲ್ಲೂ ಹುಡುಕ್ತಾ ಹೋದರೆ ಕ್ಯಾನ್ಸರ್ ಸಿಗ್ತಾ ಇದ್ದಾರೆ ಸೊ ಇನ್ನು ಮುಂದೆ ಹೋಗ್ತಾ ಇದ್ದರೆ ಮನೆ ಮನೆಯಲ್ಲೂ ಕ್ಯಾನ್ಸರ್ ಪೇಷೆಂಟ್ಗಳು ನೋಡ್ಲಿಕ್ಕೆ ಸಿಗ್ತಾರೆ ಅದು ಆಗಬಾರ್ದು ಅಂತ ಅಂದರೆ ಒಂದಾದರೂ ದೇಸಿ ಹೆಸುಸು ಸಾಕಿ ಅದರ ಗಂಜಲ ಮತ್ತು ಸೆಗಣಿಯನ್ನು ನಮ್ಮ ಮನೆಯಲ್ಲಿ ಬಳಕೆ ಮಾಡ್ತಾ ಹೋಗ್ಬೇಕು ಸರ್ ನನ್ನ ಉತ್ಪನ್ನಗಳನ್ನ ಈ ಮನೆಯಲ್ಲಿ ಇಡೀ ನನ್ನ ಕುಟುಂಬದ ಜೊತೆಗೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ವಿಶಾಲವಾಗಿ ಒಂದು ಗೋಶಾಲೆ ನಮ್ಮೂರಲ್ಲಿ ಪ್ರಾರಂಭಿಸ್ತಾ ಇದ್ದೀನಿ ಅಲ್ಲಿ ನನ್ನ ಉತ್ಪನ್ನಗಳನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಜನಗಳ ಸಹಕಾರ ನೀಡಿದರೆ ಗೋಮಾತೆಯ ಆಶೀರ್ವಾದದಿಂದ ಮಾಡಬೇಕು ಅನ್ನೋ ಕಲ್ಪನೆ ಇದೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನನ್ನ ಉತ್ಪನ್ನವನ್ನು ಜನಗಳು ಖರೀದಿ ಮಾಡಲಿಕ್ಕೆ ಮುಂದೆ ಬಂದರೆ ಒಂದು ನಾನು ಏನು ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಹತ್ರ ಬಂಡವಾಳ ಇಲ್ಲದೇ ಇರೋ ಕಾರಣದಿಂದ ನನಗೆ ಈ ಈ ಹಸುವಿನಿಂದಲೇ ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅನ್ನೋದು ತೋರಿಸ್ಲಿಕ್ಕೆ ಕೊಟ್ಟಿದ್ದೀನಿ ಅದಾಗುತ್ತೆ ಜೊತೆಗೆ ನಮ್ಮನ್ನು ನೋಡಿಕೊಂಡು ನಾಲ್ಕು ಜನ ಮುಂದೆ ಬಂದು ಹಸುಗಳನ್ನ ಸಾಕಲಿಕ್ಕೆ ಶುರು ಮಾಡ್ತಾರೆ ಹಸುಗಳು ಉಳಿಯೋದ್ರ ಜೊತೆ ಜೊತೆಗೆ ನಾವು ಸದೃಢ ಆಗ್ಬೋದು ಈ ಏನು ವಿದೇಶಿ ಹಾಲಿಗೆ ಕೈ ಹಾಕದೇ ನಮ್ಮ ದೇಸಿ ಹಸುವಿನ ಗಂಜಲ ಸೆಗಣಿಯಿಂದಲೇ ಒಂದಷ್ಟು ಉತ್ಪನ್ನ ಮಾಡಿಕೊಂಡು ಮನೆಗೆ ಆಗುತ್ತೆ ಸರ್ ಓಕೆ ನನ್ನ ಉತ್ಪನ್ನಗಳು ಬಳಸೋದ್ರ ಮೂಲಕ ನನ್ನ ನಾನು ಹೊರಟಿರುವಂಥ ಈ ಗೋ ಸೇವೆಯಲ್ಲಿ ನನಗೆ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ ಹಾಂ ಸರ್ ಈಗ ನಿಮ್ಮ ಉತ್ಪನ್ನ ಖರೀದಿ ಮಾಡಬೇಕು ಯಾವ ರೀತಿ ಖರೀದಿ ಮಾಡಬೇಕು ಸರ್ ನನ್ನ ಉತ್ಪನ್ನ ಖರೀದಿ ಮಾಡೋದಕ್ಕೆ ನನ್ನದು ಫೋನ್ ನಂಬರ್ ಇದೆ ನನ್ನ ಫೋನ್ ನಂಬರ್ಗೆ ವಾಟ್ಸಪ್ ಮೂಲಕ ಅವರು ಮೆಸೇಜ್ ಹಾಕಿದ್ರೆ ಅವ್ರದ್ದು ವಿಳಾಸವನ್ನು ಕಳಿಸ್ಕೊಟ್ರೆ ನಾನು ಅವ್ರಿಗೆ ಇದರಲ್ಲಿ ಪೋಸ್ಟಿಂಗ್ ಮೂಲಕ ಕಳಿಸ್ಕೊಡ್ತೀನಿ ಕೊರಿಯರು ಮತ್ತು ಪೋಸ್ಟಲ್ಲಿ ಕಳಿಸಿಕೊಡೋ ವ್ಯವಸ್ಥೆ ಮಾಡ್ತೀನಿ Thank you, sir. Thank you. Namaste.